ಹಲೋ ಇಲ್ಲ ರೀ ಒಂದೂವರೆ ಮೇಲೆ ಫೋನ್ ಮಾಡ್ರಿ ಸ್ವಲ್ಪ ಬಿಜಿ ಇದೀವಿ ಇಡ್ರಿ ಆ ಬಿರಿಯಾನಿ ಇದೆ ಮಟನ್ ಬಿರಿಯಾನಿ ಇದೆ ಒಂದೂವರೆ ಒಳಗೆ ಬಂದ್ರೆ ಸಿಗುತ್ತೆ ಆಮೇಲೆ ಸಿಗಲ್ಲ ಇಡ್ರಿ ಫೋನು ಹಾ ಫೋನ್ ಎತ್ತಿ ಎತ್ತಿ ಸಾಕಾಗ್ಬಿಟ್ಟಿದೆ ಒಂದು ಗಂಟೆ ಆಗೋದ್ರೆ ಇದ್ರ ಕಾಟ ಒಂದೂವರೆ ಆದ್ರೆ ಅದ್ರ ಕಾಟ ಯಾಕ್ರೋ ನಿಂಬೆಣ್ಣೆ ಇಟ್ಟಿಲ್ಲ ದೇವ್ರ ಮುಂದೆ ನಿಂಬೆಣ್ಣೆ ಇಡಬಾರ್ದು ನಾ ದೇವ್ರ ಮುಂದೆ ಒಂದು ಶನಿವಾರ ದಿನ ನಿಂಬೆಣ್ಣೆ ಗೊತ್ತಾಗಲ್ವಾ ನಿಂಗೆ ತಿನ್ನಕ್ಕೆ ಮೆತ್ತಕ್ಕೆ ಬರ್ತೀರಾ ಎರಡು ಮುದ್ದೆ ಬೇಕು ಇಷ್ಟು ಮಾಂಸನೇ ಬೇಕು ಓ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಮುಳ್ಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮಕ್ಕೆ ಸ್ವಾಗತ ಸ್ಪೆಷಲ್ ಪಾರ್ಟ್ನರ್ ಆಗಿದ್ದಾರೆ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಕಾರ್ಯಕ್ರಮ ಶುರು ಮಾಡಬೇಕು ಮುಳ್ಳಿ ಅವರೇ ಯಾರು ಬರ್ತಾ ಇದ್ದಾರೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಕರೆಸ್ತಾ ಇದೀವಿ ಮಿಲಿಟರಿ ಹೋಟ್ಲ್ ಅವ್ರನ್ನ ಕರೆಸ್ತಾ ಇದೀವಿ ಅವರ ಕೈ ರುಚಿನ ನಿಮಗೆ ತೋರಿಸ್ತಾ ಇದೀವಿ ಜೊತೆಗೆ ಒಳ್ಳೊಳ್ಳೆ ಅಡುಗೆ ಮಾಡೋರು ಇದ್ದಾರೆ ರೀ ಅವ್ರನ್ನೂ ಕರೆಸಿ ಅಂತ ಹೇಳಿದ್ರು ಅವ್ರನ್ನೂ ಕರೆಸ್ತಾ ಇದೀವಿ ಒಳ್ಳೆ ಅಡುಗೆ ಮಾಡೋರು ಕರ್ನಾರೆ ಮಾಡೋರು ಬೀಗ್ರೂಟ ಮಾಡೋರು ಎಲ್ಲರನ್ನೂ ಕರೆಸಿ ಅವರ ಕೈ ರುಚಿನ ತೋರಿಸ್ತಾ ಇದೀವಿ ನಮ್ಮ ಕಾರ್ಯಕ್ರಮದಲ್ಲಿ ಓಕೆ ಇವತ್ತು ಬೆಂಗಳೂರಿನಲ್ಲಿ ಸುಪ್ರಸಿದ್ಧವಾದಂಥ ಹೋಟೆಲ್ ಹೋಟೆಲ್ ನವಯುಗ ಹೋಟೆಲ್ ನವಯುಗ ಬಂದು ಮೆಜೆಸ್ಟಿಕ್ನಲ್ಲಿ ಅಣ್ಣಮ್ಮ ದೇವಸ್ಥಾನದ ಪಕ್ಕಕ್ಕೆ ಆ ಕಡೆಯಿಂದ ಅಪರ್ಣ ಥಿಯೇಟ್ರ್ ಪಕ್ಕಕ್ಕೆ ಮಧ್ಯದಲ್ಲಿದೆ ತುಂಬ ಫೇಮಸ್ ಆಗಿರುವಂಥ ಹೋಟ್ಲು 1980 ಇಸ್ವಿಲೇ ಓಪನ್ ಆಗಿರುವಂಥ ಹೋಟ್ಲು ಜೊತೆಗೆ ಕ್ಯಾರಿಯರ್ ಮೀಲ್ಸ್ನ ಕೊಡುವಂಥ ಹೋಟ್ಲು ಬಿರಿಯಾನಿ ಸಿಗುವಂಥ ಹೋಟ್ಲು ಆಂಧ್ರ ಸ್ಟೈಲ್ ಸ್ಪೆಷಲ್ ಆಗಿರುವಂಥ ಅಡುಗೆಗಳು ಸಿಗುವಂಥ ಹೋಟ್ಲು ಒಂದು ಸರಿ ಹೋಗಿ ಏನಾದರೂ ಚಿಲ್ಲಿ ಚಿಕನ್ನು ಬಿರಿಯಾನಿ ತಿನ್ಕೊಂಬಂದರೆ ರೊಟೇಷನ್ ಆಗಿ ವಾರಕ್ಕೊಂದು ಸರಿ ಹೋಗ್ತಾನೇ ಇರ್ತೀರಾ ಅಷ್ಟೊಂದು ಅದ್ಭುತವಾಗಿರುವಂಥ ಹೋಟ್ಲು ಆ ಹೋಟ್ಲಿಂದ ಸಿಕ್ಕಾಪಟ್ಟೆ ಜನಗಳು ಬಂದಿದ್ದರು ಕಾರ್ಯಕ್ರಮಗಳಲ್ಲಿ ತೋರ್ತಾ ಇದ್ರು ಸಾಕಷ್ಟು ಅಡುಗೆಗಳನ್ನ ತೋರಿಸಿದ್ದಾರೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಾರಾಯಣ್ ಅವರು ಬಂದಿದ್ದಾರೆ ಸ್ವಲ್ಪ ನಾರಾಯಣ್ಗೆ ಭಯ ಇತ್ತು ಮಾಡಬೇಕಂದ್ರೆ ಚಿಲ್ಲಿ ಚಿಕನ್ ಮಾಡಬೇಕು ಅಂದರೆ ಅದು ಮಾಡಬೇಕಂದ್ರೆ ಇದು ಮಾಡ್ಬೇಕಂದ್ರೆ ಭಯಗಳು ಬರ್ತಾ ಇದ್ರು ಇವಾಗ ಆ ಭಯಗಳೆಲ್ಲ ಹೋಗಿದೆ ಅಂದ್ಕೊಂಡಿದ್ದೀನಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸ್ಕೊಂಡಿದ್ದೀವಿ ಅವ್ರು ಇನ್ನೂ ಚಿಲ್ಲಿ ಚಿಕನ್ ತೋರಿಸಿಲ್ಲ ನಮಗೆ ಹೇಳಿದ್ದಾರೆ ಮುರಳಿಯವರೇ ಸ್ವಲ್ಪ ಸ್ಟಡಿಯಾಗಿ ರೆಡಿಯಾಗಿ ಬರ್ತೀನಿ ಫೈನಲ್ ದಿನ ಚಿಲ್ಲಿ ಚಿಕನ್ನು ಅದಕ್ಕಿಂತ ಮೊದಲು ಬೇರೆದೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ದಾರೆ ಇವತ್ತು ನಾರಾಯಣ್ ಅವರು ರೆಡಿಯಾಗಿದ್ದಾರೆ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಹೆದರಿಕೆ ಅವ್ರಿಗೆ ನಾರಾಯಣ್ ನಮಸ್ಕಾರ ಬನ್ನಿರಿ ಅರಮ್ಮ ಒಂಥರ ಸಾಫ್ಟ್ ಮನುಷ್ಯ ಪಾಪ ಏಯ್ ಆ ಸರಿ ಮಾಡ್ರ ಅದನ್ನ ಬನ್ನಿ ಹೇಳಿದ್ದೀನಿ ಬನ್ನಿ ಸರ್ ಮಿಲ್ಟ್ರಿ ಹೋಟ್ಲಲ್ಲಿ ಅವೆಲ್ಲ ಸಾಮಾನ್ಯ ಬನ್ನಿ ಓಕೆ ಇವರು ಸುಮಾರು ಒಂದು 30 ವರ್ಷಗಳಿಂದ ಅಲ್ಲಿ ಚಿಕನ್ ಮಾಡಿ 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 ಸುಸ್ತಾಗ್ಬಿಟ್ಟಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಕರ್ಸ್ಕೊಂಡಿದ್ದೀವಿ ನಾರಾಯಣ್ ಅವ್ರನ್ನ ನಾರಾಯಣ್ ಏನು ಗೊಂಗುರ ಚಿಕನ್ ಮಾಡಕ್ಕೆ ಏನೇನು ತಂದಿದ್ದೀರಾ ಗೊಂಗುರ ಚಿಕನ್ ಬೇಕಾಗುವ ಸಾಮಗ್ರಿಗಳು ಚಿಕನ್ ಗೊಂಗುರ ಸೊಪ್ಪು ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಈರುಳ್ಳಿ ಈರುಳ್ಳಿ ಹೂ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಪೇಸ್ಟ್ ಹಸಿ ಮೆಣಸಿನಕಾಯಿ ಇಂಗು ಚಕ್ಕೆ ಲವಂಗ ಏಲಕ್ಕಿ ಧನಿಯಾ ಜೀರಿಗೆ ಸಾಸಿವೆ ಅರಿಶಿನ ಗರಂ ಮಸಾಲ ಸೋಯಾ ಸಾಸ್ ಪುದೀನ ಕೊತ್ತಂಬರಿ ಸೊಪ್ಪು ಕಲ್ಲುಪ್ಪು ತುಪ್ಪ ಎಣ್ಣೆ ಓಕೆ ಎಷ್ಟು ಅರ್ಧ ಕೆ ಜಿ ಚಿಕನಾ ಅರ್ಧ ಕೆ ಜಿ ನಿಮ್ಮ ಹೋಟ್ಲು ಚಿಕನಾ ಹೌದು ಏನಿದು ಇದು ಶುಂಠಿ ಶುಂಠಿ ಪೇಸ್ಟು ಬೆಳ್ಳುಳ್ಳಿ ಶುಂಠಿ ಕಡಿಮೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಏನದು ಉಪ್ಪು ನೀವು ಹಾಕಿದ ನೋಡಿ ಭಯ ಆಗೋಯ್ತು ನನಗೆ ಏನಿಂಗೆ ಸುರ್ಕೋತಾ ಇದ್ದಾರೆ ಯಜಮಾನ್ರು ಈರುಳ್ಳಿ ಇದೇನು ಹಾಕಿದ್ದು ನಾವು ಇದು ಕೊತ್ತಂಬರ ಈರುಳ್ಳಿ ಇವ್ರು ಹಾಕಿದ್ದು ಒಂದು ಕೊತ್ತಂಬರಿ ಇದೆ ಈರುಳ್ಳಿ ಹೂವ ಈರುಳ್ಳಿ ಹೂವನ ಸಣ್ಣಾಗಿ ಹೆಚ್ಚಿದ್ದಾರೆ ಅದನ್ನು ಕೂಡ ಇದಕ್ಕೆ ಹಾಕಿದ್ದಾರೆ ಕೊತ್ತಂಬರಿ ಇದೆ ಈರುಳ್ಳಿ ಹೂವ ಇದೆ ಇದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದಾರೆ ಆಮೇಲೆ ಸೋಯಾ ಸಾಸ್ ಈಗ ನೀರು ಹಾಕ್ತಾ ಇದ್ದೀವಿ ಹೂ ಇಷ್ಟೆಲ್ಲ ಹಾಕಿ ಬೇಯಿಸ್ಕೋಬೇಕಾಯ್ತಿನ ಬೇಯಿಸ್ಕೋಬೇಕು ಬೇಯಿಸ್ತಾನೇ ಇರ್ಬೇಕಿರೋ ಇದನ್ನ ಅದು ಸಪ್ರೇಟ್ ಹಾಕಿ ಹಾಂ ಇಟ್ಕೊಂಡ ನೆಕ್ಸ್ಟು ನೆಕ್ಸ್ಟ್ ಇದು ಮಸಾಲ ಬೇಯಿಸ್ಕೊಳ್ಳೋಣ ಮಸಾಲ ಬೇಯಿಸ್ಕೋಬೇಕು ಸಾಕ ಎಣ್ಣೆ ಹಾಂ ಸರ್ ಏನದು ಇದು ಚಕ್ಕೆ ಚಕ್ಕೆ ಏಲಕ್ಕಿ ಏಲಕ್ಕಿ ಲವಂಗ ಲವಂಗ ಧನಿಯಾ ಏನದು ಜೀರಿಗೆ ಓಹೋ ಮಿಲ್ಟ್ರಿ ಹೋಟ್ಲು ಕತೆ ಗೋವಿಂದ ಸಾಸಿವೆ ಸಾಸಿವೆ ಜೀರಿಗೆ ಧನಿಯಾ ಚಕ್ಕೆ ಲವಂಗ ಏಲಕ್ಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಯಿತು ಆಮೇಲೆ ಈರುಳ್ಳಿ ಹಾಕಿ ಓಕೆ ಓಕೆ ಆಮೇಲೆ ಮೆಣಸಿನಕಾಯಿ ಮೆಣಸಿನಕಾಯಿ ಓಹೋಹೋ ಗೋಂಗ್ರಾ ಚಿಕನ್ ಆಂಧ್ರದ ಅತ್ಯಂತ ಜನಪ್ರಿಯವಾದಂಥ ಅಡುಗೆ ಗೊಂಗುರಾ ಚಿಕನ್ ಗೋಂಗ್ರಾ ಚಿಕನ್ ಏನೇನೋ ಕರೀತಾರೆ ಗೊಂಗುರಾ ಸೊಪ್ಪನ್ನು ಹಾಕಿ ಮಾಡಿರ್ತಕ್ಕಂಥ ಚಿಕನ್ ಇದು ಆಮೇಲೆ ಇದು ಕೊತ್ತಂಬರಿ ಈರುಳ್ಳಿ ಕೊತ್ತಂಬರಿ ಈರುಳ್ಳಿ ಹೂವು ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತಾ ಇದ್ದಾರೆ ಅಲ್ಲಿ ಬೇಯಿಸೋಕ್ಕೂ ಹಾಕ್ಕೊಂಡಿದ್ದೀವಿ ಇದು ರುಬ್ಬಕ್ಕಿದು ಉಪ್ಪು ಹಾಕ್ತಾ ಇದ್ದೀರಾ ಹ್ಞೂ ಹಾಕಿ ಸರ್ ಕಲ್ಲುಪ್ಪೇನು ಹಾಕೋದು ಹೋಟ್ಲಲ್ಲಿ ಹ್ಞೂ ಕಲ್ಲು
ಅದಕ್ಕೆ ಗೊಂಗುರ ಚಿಕನ್ ಹಿಂಗ್ ಬರೋದು. ನಾವು ಮಾಡಿದ್ರೆ ಗೊಂಗುರ ಆಗಿ ಡಂಗುರ ಆಗ್ಬಿಡುತ್ತದೆ. ಇನ್ನ ಬೀಳಿಲ್ವಾ ಇದು? ಓಕೆ ಸರ್, ನೆಕ್ಸ್ಟ್ ಗೊಂಗುರ ಸರ್. ಗೊಂಗುರ ಸೊಪ್ಪು ತೋರಿಸಿ. ಇದು ಗೊಂಗುರ ಸೊಪ್ಪು ಒಂದು ಸರಿ. ಓಹೋ ಹೋ ಹೋ, ಇದೇನಾ ಗೊಂಗುರ ಸೊಪ್ಪು ಸರ್? ಏನು ಹುಳಿನಾ ಈ ಸೊಪ್ಪಿದು? ಹುಳಿ. ಓಹೋ ಹೋ ಹೋ ಓ ಹೋ, ಇದನ್ನ ರುಬ್ಕೋಬೇಕಾ ನಾರಾಯಣ? ರುಬ್ಕೋಬೇಕು. ಕಳೆದ ಸಾರಿ ಬಂದಾಗ ನಾರಾಯಣ ಅವರು ಒಳ್ಳೆ ಮಟನ್ ಫ್ರೈನ ತೋರಿಸಿದ್ರು. ಅದ್ಭುತವಾಗಿರುವಂತ ಮಟನ್ ಫ್ರೈ ನವಾಯಿಗ ಹೋಟೆಲ್ನ ಸ್ಪೆಷಲ್ ಮಟನ್ ಫ್ರೈ. ಇವಾಗ ಗೊಂಗುರ ಚಿಕನ್ ತೋರಿಸ್ಕೊಡ್ತಾ ಇದ್ದಾರೆ. ಮುಂದಿನ ಸರಿ ಬಂದಾಗ ಚಿಲ್ಲಿ ಚಿಕನ್. ಓಕೆ, ಇನ್ನೇನ್ ಹಾಕ್ಬೇಕು ಮಿಸ್ಟರ್ ನಾರಾಯಣ್? ಇದು ಕೊಬ್ಬರಿ ಒಂಚೂರು ಕೊಬ್ಬರಿ ಹಾಕಿರ್ಬೇಕು. ಓಕೆ, ಆಮೇಲೆ ಇಷ್ಟೇನಾ? ಅಷ್ಟಾಗ್ಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಬೇಕು. ಮಿಕ್ಸಿಲಿ ಹಾಕೊಂಡ್ರೆ ಸಾಕಾ? ಚೆನ್ನಾಗಿ ಉರಿದಿರೋಂಥ ಗೋಂಗುರ ಸೊಪ್ಪನ್ನು ಹಾಕಿ, ಮೆಣಸಿನ್ಕಾಯಿ ಹಾಕಿ, ಕೊತ್ತಂಬರಿ ಹಾಕಿ, ಈರುಳ್ಳಿ ಹೂವು ಹಾಕಿ, ಧನಿಯಾ ಹಾಕಿ, ಚಕ್ಕೆ ಲವಂಗ ಏಲಕ್ಕಿನ ಹಾಕಿ, ಕಡೆಯದಾಗಿ ಸ್ವಲ್ಪ ಕಾಯಿತುರಿನೂ ಹಾಕಿ, ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದನ್ನು ಈಗ ರುಬ್ಕೊಳ್ತಾ ಇದ್ದಾರೆ ನಾರಾಯಣ್ ಅವರು. ನೀವೇ ರುಬ್ಬೇಕಾ? ನಿಮ್ಮ ಹೋಟಲಲ್ಲಿ ರುಬ್ಬಕ್ಕಿದ್ದಾರಾ? ರುಬ್ಬಕ್ಕಿದ್ದಾರೆ. ಇದನ್ನ ಹಾಕು, ಹಾಕೊಂಡು ರುಬ್ಬರ್ ಹಾಕ್ತಾರಾ? ನಮ್ಮ ಹೋಟ್ಲಲ್ಲಿ ಎಲ್ಲ ನಾವೇ ಮಾಡೋದು. ಸ್ವಲ್ಪ ಎಲ್ಲ ಮಸಾಲೆಗಳನ್ನ ಹಾಕಿ ನೀರಲ್ಲಿ ಬೇಯಿಸ್ಕೊಳ್ತಾ ಇದ್ವಿ. ಬೆಂದೋಗಿದೆ ಅಲ್ಲಿ ಗೋಂಗುರ ಮಸಾಲಾನ ಚೆನ್ನಾಗಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನಾರಾಯಣ ಅವರು. ನಾವೀಗ ಹೋಟೆಲ್ನಿಂದ ಬಂದಿದ್ದಾರೆ. ಹಾಕಿ ಸರ್, ಹಾಕೊಳ್ಳಿ. ಓಕೆ, ಆಮೇಲೆ ಏನದು? ಬೆಳ್ಳುಳ್ಳಿ ಸರ್. ಆಮೇಲೆ ಸ್ವಲ್ಪ ಕೆಂಪಿಗೆ ಆಗಬೇಕು. ಕೆಂಪಿಗೆ ಸ್ವಲ್ಪ ಆಗಬೇಕಾ? ಓಕೆ ಸರ್. ತಿನ್ಬೇಕಾ? ಸಿಗ್ಬೇಕಾ? ಇಲ್ಲ, ಕೆಂಪಿಗೆ ಆಗಿದ್ರೆ ವಾಸನೆ ಬರ್ತದೆ. ಹಿಂಗೆ ಯಾವಾಗ ಹಾಕ್ತೀರಾ ಇದಕ್ಕೆ ನೀವು? ಹಿಂಗೆ ಹಾಕಿ ಬಸ್ತ ಹಾಕ್ತೀರಿ. ಇವಾಗ ಹಾಕ್ತೀರಾ? ಓಕೆ ಸರ್, ಹಾಕೊಳ್ಳಿ ಸರ್. ಇನ್ನೂ ಸ್ವಲ್ಪ ಕೆಂಪು. ಇನ್ನೂ ಕೆಂಪು ಆಗಬೇಕಾ ಸರ್? ಹೆಂಗೆ ಹೇಳ್ತೀರಾ ಹಂಗೆ ಮಿಸ್ಟರ್ ನಾರಾಯಣ್. ಇವತ್ತು ಕೆಂಪಾಗ ವಿಚಾರ ಎಲ್ಲ ನಮ್ದೇನೆ. ಆಗಿದ್ಮೇಲೆ ಕೆಂಪಾಗಿದ್ಮೇಲೆ ಇದು ಹಾಕೋ. ಹಾಕೋಬೇಕ ಮಸಾಲೆನ? ಇದು ಗ್ರೇವಿನಾ? ಹಾಂ, ಗ್ರೇವಿನ ಗೊಂಗುರ. ಗೊಂಗುರ ಚಿಕನ್ ಗ್ರೇವಿನಾ? ಹಾಂ. ನೀರು ಬಸ್ ನೀರನ್ನ ತೆಗಿಬೇಕಾ? ವೆಯ್ಟ್ ವೆಯ್ಟ್, ಬಿಟ್ಕೋತೀರಾ? ಅದು ಬೀಳಬಾರ್ದು. ಅದು ಅದು ಮಟನ್ ಸಾಕ್ಬಿಡಿ. ಸಾಕಾ ನೀರು? ಅದೇನು ನೀರು ಹಂಗೆ ಮಧ್ಯದಲ್ಲಿ ಹಾಕೋದು? ಇದು ಹೆಂಗಿರು? ಇದಕ್ಕೆ ಬಗ್ಗಿಸ್ತೀವಲ್ಲ. ಇಲ್ಲ, ಸ್ವಲ್ಪ ಬೇಯಬೇಕು. ಬೇಯಿದ್ರ ಮೇಲೆ ಏನೇನೋ ಹೋಟ್ಲ ಅವ್ರದ್ದು ಇರ್ತದಪ್ಪ ಕತೆಗಳು, ನಮ್ಗೆ ಗೊತ್ತಿರಲ್ಲ. ಸ್ವಲ್ಪ ಇದ್ರೊಳಗೆ ನೀರು ಅದಕ್ಕೆ ಹಾಕಿ ಒಂದ್ಸರಿ ಕುದಿಸ್ಕೊಳ್ಳೋದು. ಹಿಂಗೆ ಮಾಡ್ಕೋಬೇಕು ನಾವು. ಅದಕ್ಕೆ ನಮ್ಮಲ್ಲಿ ಸರಿ ಬರೋಲ್ಲ ಅಲ್ವೇನ್ರಿ? ಇವಾಗೆಲ್ಲ ಕರೆಕ್ಟಾಗಿ ಬರ್ದಿಕೊಂಡು ಮಾಡ್ಕೊಳ್ಳಿ. ಇವತ್ತು ಇದು ಯಾವ್ದ್ರ ಜೊತೆ ಚೆನ್ನಾಗಿರುತ್ತೆ ನಾರಾಯಣ್? ಅಂದ್ರೆ ನಾವು ಆಂಧ್ರ ಸ್ಟೈಲ್ ಅಲ್ಲಿ ಬರೀ ಬಿರಿಯಾನಿಗೆ ಊಟ ಕೊಡ್ತೀವಿ. ಬಿರಿಯಾನಿಗೆ ಊಟಕ್ಕೇನಾ? ಚಪಾತಿ ಗಿಪಾತಿ ಇಲ್ಲ ನಮ್ಮಲ್ಲಿ. ಚಪಾತಿ ಇಲ್ಲ, ದೋಸೆನೂ ಇಲ್ಲ, ಇಡ್ಲಿ ಇಲ್ಲ. ಬರೀ ಅನ್ನ ತಿನ್ನಿ ಹೋಗ್ತಾರೆ, ಬಿರಿಯಾನಿ ತಿನ್ನಿ ಹೋಗ್ತಾರೆ ಅಲ್ವಾ? ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀರಾ ಬೆಳಗ್ಗೆ ಬಂದ ತಕ್ಷಣನೆ? ಮಾಮೂಲಿ 8 ಗಂಟೆ ಹಂಗೆ ಹಾಕಿ. 8 ಗಂಟೆಗೆ ರೆಡಿ ಮಾಡಿ ಇಟ್ಬಿಟ್ರೆ ಮುಗಿದ ಕೆಲಸ ರುಬ್ತಾರೆ. ನಾವು ತಿರ್ಗ ನೀವು ಸುಮ್ಮನೆ ಚೀಫು ನೀವು ನೋಡ್ತಾ ಇರೋದು ನಿಂತ್ಕೊಂಡು. ಹಾಂ, ಎಷ್ಟು ಜನ ಅಡುಗೆ ಮಾಡೋರು ಇದ್ದೀರಾ ನಿಮ್ಮಲ್ಲಿ? ನಮ್ಮಲ್ಲಿ 3 ಜನ ಇದೆ ಮೇನು. ಬಿರಿಯಾನಿ ಮಾಡೋಲ್ಲ ಅವರೊಬ್ರು, ಬಿರಿಯಾನಿ ಮಾಡೋರೊಬ್ರು, ಆಮೇಲೆ ನೀವು ಶ್ರೀರಾಮ್, ನೀವು ನಾರಾಯಣ ಅಂತ ಹೇಳ್ಬಿಟ್ಟು ವೆಂಕಟೇಶ್ವರ ನಾರಾಯಣ, ಆಮೇಲೆ ಇನ್ನೊಬ್ರು, ಆಮೇಲೆ ವೆಜಿಟೇರಿಯನ್ ಶ್ರೀನಿವಾಸ್ ಅಂತ. ಅಯ್ಯೋ, ಎಲ್ಲರೂ ಅಲ್ಲೇ ಇದ್ದಾರೆ. ತೃಪ್ತಿ ಬೆಡ್ತಲ್ಲಿ ಇರೋಲ್ಲೇ ಹೋಟ್ಲಲ್ಲೇ ಇದ್ದಾರೆ. ಶ್ರೀನಿವಾಸ, ವೆಂಕಟೇಶ, ನಾರಾಯಣ ಎಲ್ಲ ಇವ್ರ ಹೋಟ್ಲಲ್ಲೇ ಇದ್ದಾರೆ. ಓಕೆ, ಕುದಿ ಬರ್ತಾ ಇದೆ. ಏನ್ ಮಾಡೋಣ ಇವಾಗ? ಅದಾಕಿ ಪೀಸ್ ಹಾಕಿ. ಪೀಸ್ ಹಾಕೋಣ? ಪೂರ್ತಿ ಬಗ್ಸ್ಬೋಣ? ಪೂರ್ತಿ ಬಗ್ಸ್ಬಿಡಿ. ಪೂರ್ತಿ ಬಗ್ಸ್ಬೋಣ, ನಾಳೆ ಒಂದು ಸ್ವಲ್ಪ ನೀರು ಹಾಕ್ಲಾ ಇದೀನ ಅದಕ್ಕೆ ಹಾಕಿಬಿಡಿ. ಓಕೆ, ಸ್ವಲ್ಪ ಬೇಯಬೇಕು ಮಸಾಲೆ. ಪೀಸ್ ಹಿಡಿಬೇಕಲ್ಲ, ಮಸಾಲಾಗೆ ಪೀಸ್ ಹಿಡಿಬೇಕು. ತು ಪೀಸ್ಗೆ ಮಸಾಲೆ ಹಿಡಿಬೇಕು. ರೀ ನಾರಾಯಣ್, ಏನ್ರಿ ನೀವು? ಏನಾದ್ರು ಹಾಕ್ಬೇಕಾ ಇದಕ್ಕೆ? ಇದಕ್ಕೆ ಸ್ವಲ್ಪ ಹಿಂಗು ಹಾಕ್ಬೇಕು. ಹಿಂಗು ಚಿಕನ್ಗೆ? ಶ್ರೀನಿವಾಸಲು ಸ್ವಲ್ಪ ತಿರ್ಸಿ. ತಿರ್ಸ್ಬಿಡ್ಲಾ? ನಮ್ಮ ನಾರಾಯಣ ಅವ್ರು ಬಂದಿದ್ದಾರೆ. ಅದ್ಭುತವಾಗಿರುವಂತ ಒಂದು ಚಿಕನ್ ಅನ್ನ ಮಾಡಿದ್ದಾರೆ, ಗೋಂಗುರ ಚಿಕನ್ ಅಂತ. ಇದರ ಗ್ರೇವಿ ಅವರ ಮಟನ್ ಬಿರಿಯಾನಿಗೆ ಹಾಕೊಂಡು ತಿಂದು ನೋಡ್ಬೇಕು ನೀವು ಮಜಾನ. ರೀ ನಾನು ಹೇಳೋದೇನ್ರಿ, ಒಂದ್ಸರಿ ಮಾಡ್ಕೊಳ್ರಿ. ಇವತ್ತೇನೆ ಮಾಡೋಕ್ಕಾಗಿಲ್ಲ, ಹೋಗ್ರಿ ನಾವಾಗ ಹೋಟ್ಲಿಗೆ. ಬೇಕಾದ ತಿನ್ಕೊಂಬನ್ರಿ, ಆಮೇಲೆ ಹೇಳ್ರಿ ಕತೆನ. ಇನ್ನೇನು ಹಾಕ್ಬೇಕು? ಸ್ವಲ್ಪ ಇದು ಏನದು? ಗರಂ ಮಸಾಲ. ಸ್ವಲ್ಪ ಗರಂ ಮಸಾಲ ಫೈನಲ್ ಆಗಿ, ಫೈನಲ್ ಅಂದರೆ ಫುಲ್ಲು ಫೈನಲ್ ಆಗಲಿ. ಸ್ವಲ್ಪ ಗರಂ ಮಸಾಲ, ಅದರಿಂದ ಸ್ವಲ್ಪ ಸ್ವಲ್ಪ ಹಿಂಗು, ಅದೆಲ್ಲ ಆದಮೇಲೆ ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪು. ಓಕೆ, ಫುಲ್ ಆಫ್ ಮಾಡ್ಬಿಡ್ಲಾ? ಓಕೆ ಸರ್, ಬಗ್ಸ್ತೀರಾ? ಇಲ್ಲ ಸೌಟಲ್ಲಿ ಹಾಕ್ತೀರಾ? ಹೆಂಗೆ ಬೇಕಾರೆ ಹಾಕಿ, ಇಲ್ಲ ನಿಮ್ಮದೇ ಚಾಯ್ಸು. ಗೋಂಗುರ ಚಿಕನ್ ನೋಡ್ತಾ ಇದ್ರೆ ತಿನ್ಬೇಕು ಅನ್ನಿಸ್ತಾ ಇದೆ.
ಆದ್ರೆ ಪಕ್ಕದಲ್ಲಿ ಬಿರಿಯಾನಿ ಇರಬೇಕು ಅಂತ ನನಗೆ ಅನಿಸ್ತಾ ಇದೆ. ನಾರಾಯಣ ಇವತ್ತು ಬಿರಿಯಾನಿ ತಂದಿಲ್ಲ, ಬರೀ ಕೈಲಿ ಬಂದಿದ್ದೀರಾ? ಹಾ ಮತ್ತೆ ಹೆಂಗೆ ತಿನ್ನೋದಿದ್ದೀನಿ ನಾನು? ಚಪಾತಿಗೆ ಹಾಕೊಂಡು ತಿನ್ನಿ ಸರ್, ಚೆನ್ನಾಗಿರ್ತದೆ. ನಿಮ್ಮ ಹೋಟ್ಲಲ್ಲಿ ಚಪಾತಿ ಮಾಡ್ತೀರಾ? ನಮ್ಮ ಹೋಟ್ಲಲ್ಲಿ ನಾವು ಎಲ್ಲಿಂದ ತಿನ್ನೋದು ಅದನ್ನ? ಸ್ವಲ್ಪ ಸ್ವಲ್ಪ ಜಾಸ್ತಿ ಅಷ್ಟು ಬೇಡ, ಚೂರೇ ಚೂರು ಚೂರೇ ಚೂರು ಚೂರೇ ಚೂರು ಸಾಕು 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 ಸಾಕು. ಸರ್ ಗೋಂಗೂರ ಚಿಕನ್ ನೋಡಿ, ಟೇಸ್ಟ್ ನೋಡಿ. 7 ಗಂಟೆ ಮೇಲೆ ಫುಲ್ ಸ್ಟಡಿ ಸರ್. ಸ್ವಲ್ಪ ಅದಕ್ಕಿಂತ ಮೊದಲು ಸ್ವಲ್ಪ ಹಿಂಗೇನೆ ನಾವು ಅಂತ ನಮ್ಮ ನಾರಾಯಣ ಅವರು ತುಂಬ ಸಖತ್ತಾಗಿ ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ ಹೆಂಗೆ ಮಾಡಬೇಕು ಚಿಕನ್ನ, ಚಿಕನ್ಗೆ ಏನು ಹಾಕೋಬೇಕು, ಏನು ಹಾಕೊಂಡ್ರೆ ನವೀಗ ಗೋಂಗೂರ ಚಿಕನ್ ನಿಮ್ಮಲ್ಲಿ ರೆಡಿ ಆಗುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಆದರೆ ನಿಮಗೆ ತೋರಿಸಿದ್ದಾರೆ, ನಮಗೆ ಮಾಡಿಕೊಟ್ಟಿದ್ದಾರೆ, ನಾವು ತಿಂತೀವಿ, ನೀವು ನೋಡಿ ಬನ್ನಿ ಸರ್. ನಾನು ಅಂದ್ಕೊಂಡಿದ್ದೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಬಿರಿಯಾನಿ ತರ್ತೀರಾ, ಬಿರಿಯಾನಿ ರೈಸ್ನ ಹಾಕೋಣ, ಹಿಂದ್ಗಡೆ ಬಾರಿಸ್ಕೊಳ್ಳೋಣ ಅನ್ಕೊಂಡಿದ್ರೆ ನೀವು ಹಿಂಗೆ ತಂದ್ಬಿಟ್ರೆ ಹೆಂಗೆ ತಿನ್ನೋದಪ್ಪ ನಾವು? ಓಕೆ, ತಿನ್ನೋ ವಿಚಾರ ನಮಗೆ ಬಿಡಿ, ತಿನ್ಕೊಳ್ತೀವಿ. ಟೇಸ್ಟ್ ಮಾಡ್ಲಾ? ಮಾಡಿ. ಹೆಂಗೆ ಟೇಸ್ಟ್ ಮಾಡಲಿ ಇದನ್ನ? ಏ ಚಪಾತಿ ತಗೊಂಡು ಬರೋದು, ಬರ. ಚಪಾತಿ ತಂದೇನ? ನಮ್ಮ ಹೋಟ್ಲು ತಾನೇ. ಒಳ್ಳೆ ಚಪಾತಿ ಹಾಕ್ಕೊಳ್ಳಿ, ಪಕ್ಕಕ್ಕೆ ಗೋಂಗೂರ ಚಿಕನ್ ಹಾಕ್ಕೊಳ್ಳಿ. ನನಗೆ ಕೇಳಿದ್ರೆ ಚಪಾತಿ ಪದಿಗೆಲ್ಲ ಮಜಾ ಬರಲ್ಲ, ಬಿರಿಯಾನಿ ಪಕ್ಕದಲ್ಲೇ ಹಾಕೋಬೇಕು ಅಂತ ನಾನು ಅಂದ್ಕೊಂಡಿರೋದು. ಹೇಳಿದ್ದೀನಿ ಬಾಳೆಲೆ ತಂದ್ರು ಬಾಳೆಲೆ ತಂದ್ರು ಅಂತ. ಲೇ ತಲೆಯಲ್ಲಿ 5 ಪೈಸಾ ಬುದ್ಧಿ ಇಲ್ಲ ಕಣ್ರೋ ನಿಮಗೆ, ಅದಕ್ಕೆ ನಮ್ಮ ಮಿಲ್ಟ್ರಿ ಊಟ ಕತೆ ಹಿಂಗಾಗಿರೋದು. ಟೇಸ್ಟ್ ಮಾಡೋದಾ? ಚಿಕನ್ ಬೆಂದೋಗಿದೆ, ಒಳಗಡೆ ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿದೆ, ಗ್ರೇವಿ ಗಟ್ಟಿಯಾಗಿದೆ. ಫಸ್ಟ್ ಕ್ಲಾಸ್ ಇದೆ. ನಿಮ್ಮಲ್ಲಿ ಅಡುಗೆ ನೀವೇ ಮಾಡೋದಾ? ಮನೆಯಲ್ಲಿ ನಾವು ಮಾಡಲ್ಲ. ಮಾಡಲ್ಲ ಮನೆಯಲ್ಲಿ? ಏನು ವೈಫ್ ಹೆಸರು? ನಾರಾಯಣಮ್ಮ. ನಾರಾಯಣ ಮನೆ ಮಾಡೋದಾ? ಚೆನ್ನಾಗಿ ಮಾಡ್ತಾರಾ? ಮಾಡ್ತಾರೆ. ಪರವಾಗಿಲ್ವಾ? ಆಂಧ್ರ ಸ್ಟ್ರೀಟ್ ಆಂಧ್ರನಾ? ಅವರು ಆಂಧ್ರದವರ. ನಾವೇನು ಅನ್ಕೊಂಡಿದ್ವೋ ಅದಕ್ಕಿಂತ ಅದ್ಭುತವಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು. ಇನ್ನೇನು ತೋರಿಸ್ತೀರಾ ಮುಂದಿನ? ಚಿಲ್ಲಿ ಚಿಕನ್. ಕಳೆದ ವಾರ ಮಟನ್ ಫ್ರೈ, ಈ ವಾರ ಗೋಂಗೂರ ಚಿಕನ್, ಮುಂದಿನ ವಾರ ಚಿಲ್ಲಿ ಚಿಕನ್. ಇವೆಲ್ಲ ಒಂದು ಅದ್ಭುತವಾದ ಅಡುಗೆಗಳು ನಾವೇಗ ಹೋಟೆಲ್ನಲ್ಲಿ. ಥ್ಯಾಂಕ್ ಯು ಸರ್, ಒಳಗಡೆ ತೋರಿಸ್ಕೊಟ್ಟಿದ್ದೀರಾ, ಖಾಲಿ ಮಾಡ್ಕೊತೀವಿ. ಹ್ಞೂ, ಒಳಗಡೆ ಬೇರೆ ಕೆಲಸ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಂಗೂರ ಚಿಕನ್ ಹೋಟೆಲ್ ನಾವೇಗ ಅಣ್ಣಮ್ಮ ದೇವಸ್ಥಾನದ ಪಕ್ಕ, ಅಪ್ಪಣ್ಣ ಥಿಯೇಟ್ರ್ ಪಕ್ಕ, ಇವುಗಳ ಮಧ್ಯ ನಾವೀಗ ಹೋಟ್ಲ್ ಇದೆ. ಬೇಕಾದರೆ ಹೋಗ್ಬೋದು, ಬಿರಿಯಾನಿ ನಾವು ತಿನ್ಬೋದು, ಗೋಂಗೂರ ಚಿಕನ್ನು ತಿನ್ಬೋದು. ನಾರಾಯಣ್, ನಿಮ್ಮ ಹೋಟ್ಲು ಫೋನ್ ನಂಬರ್ ಹೇಳ್ತೀರಾ? 9342 9342 00 00 6161 6161. ಈ ನಂಬರ್ಗೆ ಫೋನ್ ಮಾಡಿ, ಗೋಂಗೂರ ಚಿಕನ್ ಸಿಗುತ್ತೆ, ಬಿರಿಯಾನಿನೂ ಸಿಗುತ್ತೆ ಇದ್ರೆ. ಥ್ಯಾಂಕ್ ಯು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿರುವಂಥ ಗೋಂಗೂರ ಚಿಕನ್ ಅಂದರೆ ಇದೇನೇನೆ, ಒಳ್ಳೆ ಅದ್ಭುತವಾದ ಗ್ರೇವಿ ಮಾಡಿದ್ದಾರೆ, ನೀವು ನೋಡ್ಕೊಳ್ತೀರಾ ಇವತ್ತೇ ಮಾಡ್ಕೊಳ್ತೀರಾ? ಗೋಂಗೂರ ಚಿಕನ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಚಿಕನ್, ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹೂ, ಸೋಯಾ ಸಾಸ್, ಅರಿಶಿನ, ನೀರು ಹಾಕಿ ಚೆನ್ನಾಗಿ ಬೇಯಿಸಿ. ಬಾಣಲಿಗೆ ಎಣ್ಣೆ, ಚಕ್ಕೆ, ಏಲಕ್ಕಿ, ಲವಂಗ, ಧನಿಯಾ, ಜೀರಿಗೆ, ಸಾಸಿವೆ, ಈರುಳ್ಳಿ ಹಾಕಿ ಹುರಿದು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹೂ, ಅರಿಶಿನ, ಕಲ್ಲುಪ್ಪು, ಗೋಂಗೂರ ಸೊಪ್ಪು, ತೆಂಗಿನಕಾಯಿ ತುರಿ ಹಾಕಿ ಬಾಡಿಸಿ ಮಿಕ್ಸಿ ಜರಿಗೆ ಹಾಕಿ ನೀರು ಸೇರಿಸಿ ನುಣ್ಣಾಗಿ ರುಬ್ಬಿಕೊಳ್ಳಿ. ಬಾಣಲಿಗೆ ತುಪ್ಪ, ಬೆಳ್ಳುಳ್ಳಿ, ರುಬ್ಬಿದ ಮಸಾಲ, ಚಿಕನ್ ಬೇಯಿಸಿದ ನೀರು, ನೀರು ಹಾಕಿ ಕುದಿಸಿ ಬೇಯಿಸಿಕೊಂಡ ಚಿಕನ್, ಇಂಗು, ಗರಂ ಮಸಾಲ, ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸಿದರೆ ನವಯುಗ ಹೋಟೆಲ್ ಸ್ಪೆಷಲ್ ಗೋಂಗೂರ ಚಿಕನ್ ನಿಮ್ಮನೆಲ್ಲೂ ರೆಡಿ. ಶನಿವಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ಮಿಲಿಟರಿ ಹೋಟ್ಲವ್ರನ್ನ ಕರೆಸಿ ಅವರ ಕೈರುಚಿನ ತೋರಿಸುವಂಥ ಏಕೈಕ ಕಾರ್ಯಕ್ರಮ ಮುರುಳಿ ಮಿಲಿಟರಿ ಹೋಟೆಲ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರುಳಿಯವರೇ, ನಮ್ಮ ಕೈರುಚಿ ನೋಡಿ ಅಂತ ಇದ್ದಾರೆ. ರೀ ಬನ್ರಿ ಇಲ್ಲಿ. ಏನ್ರಿ ನಿಮ್ಮ ಹೆಸರು? ಪ್ರಿಯಾಂಕಾ ಅಂತ. ಪ್ರಿಯಾಂಕಾ, ಏನ್ ಮಾಡ್ಕೊಂಡಿದ್ದೀರಾ? ನಾವು ಬಿ ಕಂಪ್ಲೀಟ್ ಆಗಿದೆ, ಜಾಬ್ ಮಾಡ್ತಿದ್ದೀವಿ. ಬಿ ಕಂಪ್ಲೀಟ್ ಮಾಡಿ ಜಾಬ್ ಮಾಡ್ತಾ ಇದ್ದೀರಾ? ಯಾಕೆ ಎಂ ಬಿ ಎ ಮಾಡ್ಲಿಲ್ವಾ? ಇಲ್ಲ ಇಲ್ಲ ಇಲ್ಲ. ಎಂಎಸ್ಸಿ ಎಂ ಬಿ ಎ ಏನು ಬೇಡವಾ? ಬೇಡ ಬೇಡ ಬೇಡ. ಯಾಕೆ ರಿಜಲ್ಟ್ ಓದಿದ್ದು? ಡಾಕ್ಟರ್ ಟಿ ಟಿ ಮಹಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಕೆಜಿಎಫ್ ಅಲ್ಲಿ. ನೀವು ಎಲ್ಲಿಂದ ಬರ್ತಾ ಇರೋದು?
ನಂದು ಆಕ್ಚುಲಿ ನಾನು ವರ್ಕ್ ಮಾಡ್ತಿರೋದು ಬೆಂಗಳೂರಲ್ಲಿ ಓಕೆ ನಮ್ಮದು ನೇಟಿವ್ ಬಂದ್ಬಿಟ್ಟು ಕೋಲಾರ ಹತ್ರ ಮುಳಬಾಗಲ ಅಂತ ಕೋಲಾರ ಹತ್ರ ಮುಳಬಾಗಲ ಮುಳಬಾಗಲಲ್ಲಿ ಒಂದು ಬಿರಿಯಾನಿ ಮಾಡ್ತಾರೆ ದೋಸೆ ಮಾಡ್ತಾರೆ ಎಲ್ಲ ಗೊತ್ತಾ ನಿಮಗೆ ಎಲ್ಲ ಗೊತ್ತಾ ಒಂದ ಸಾರಿ ಬರ್ತೀನಿ ಕರ್ಕೊಂಡು ಹೋಗಿ ನನ್ನ ಬನ್ನಿ ಓಕೆ ಏನ್ ನಿಮ್ಮ ಹೆಸರು ಪ್ರಿಯಾಂಕಾ ಪ್ರಿಯಾಂಕಾ ಓದಿದ್ದು ಬೆಂಗಳೂರಿನಲ್ಲ ಕೆಜಿಎಫ್ ಅಲ್ಲಿ ಕೆಲಸ ಮಾಡ್ತಿರೋದು ಬೆಂಗಳೂರು ಅಪ್ಪ ಅಮ್ಮ ಇರೋದಲ್ಲಿ ಅಪ್ಪ ಅಮ್ಮ ಎಲ್ಲರದು ನೇಟಿವ್ ಅಲ್ಲ ಮುಳಬಾಗಲ ಮುಳಬಾಗಲಲ್ಲಿ ನೀವು ಬೆಂಗಳೂರು ಬಂದು ದಿನ ಮುಳಬಾಗಲ ಬಂದು ಹೋಗ್ತೀರಾ ಇಲ್ಲ ಇಲ್ಲ ಆಂಟಿ ಮನೆಯಲ್ಲಿರೋದು ನಾನು ಓಕೆ ಪ್ರಿಯಾಂಕಾ ಅಡಿಗೆ ಮಾಡೋದು ಯಾವಾಗ ಕಲಿತ್ರಿ ಅಡಿಗೆ ನಾನು ಮುಂಚೆಯಿಂದಾನು ಅಭ್ಯಾಸ ಇದೆ ಮಾಡೋದು ಆಕ್ಚುಲಿ ನಮ್ಮ ಅಮ್ಮ ಬಂದು ಟೀಚರ್ ಅವರು ಮಾರ್ನಿಂಗ್ ಕ್ಲಾಸ್ ಗೆ ಹೋದ್ರೆ ಅಕಸ್ಮಾತ್ ನನ್ನ ಮನೆಯಲ್ಲಿ ಏನಾದರೂ ಇದ್ರೆ ನನಗೆ ಅಭ್ಯಾಸ ಇದೆ ಮಾಡಿ ಮಧ್ಯಾಹ್ನ ಅಪ್ಪ ಊಟಕ್ಕೆ ಬರ್ತಾರಲ್ವಾ ಹಾಗೆಲ್ಲ ಅಪ್ಪಗೆ ಮಾಡಿ ಅಪ್ಪ ಬಿಸ್ನೆಸ್ ಟೀಚರ್ ರಿಟೈರ್ಡ್ ಆದ್ರೆ ಇನ್ನ ಇದ್ದಾರೆ ಇಲ್ಲ ಇಲ್ಲ ಇನ್ನ ಕೆಲಸ ಮಾಡ್ತಾರೆ ಸ್ಕೂಲ ಮಿಡ್ಲ್ ಸ್ಕೂಲ ಮಿಡ್ಲ್ ಸ್ಕೂಲ್ ಓಕೆ ಎಷ್ಟು ಜನ ಮಕ್ಕಳು ನಾನು ಅಣ್ಣ ಅಷ್ಟೇ ಅಣ್ಣ ಏನು ಮಾಡ್ತಾರೆ ಅಣ್ಣ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಅವರುನು ಬೆಂಗಳೂರು ಅಲ್ಲಿ ಜಾಬ್ ಮಾಡ್ತಾರೆ ಇಬ್ರು ಇಂಜಿನಿಯರ್ ಓದ್ತಾ ಇದ್ದೀರಾ ಓಕೆ ಅಣ್ಣನಿಗೆ ಯಾವಾಗ ಮದುವೆ ನಿಮಗೆ ಯಾವಾಗ ಮದುವೆ ನನಗೆ ನೋಡ್ತಿದ್ದಾರೆ ನೋಡ್ತಾ ಇದ್ದೀರಾ ಸೆಟ್ ಆಗಿಲ್ವಾ ಯಾವ ತರ ಹುಡುಗಬೇಕು ಯಾವ ತರ ಅಂದ್ರೆ ನಾರ್ಮಲ್ ಆಗಿರಬೇಕು ನಾರ್ಮಲ್ ಆಗಿರಬೇಕು ಓದಿರಬಾರದು ಎಸ್ಎಲ್ಸಿ ಫೇಲ್ ಆಗಿರೋ ಪರವಾಗಿಲ್ಲ ಇಲ್ಲ ಏನು ಕೇಳ್ರಿ ರೇ ಒಳ್ಳೆ ಕೆಲಸ ಎಷ್ಟು ಜನ ಹುಡುಗರು ಕಾಯ್ತಾ ಇದ್ದಾರೆ ಹೇಳಿ ಇಲ್ಲ ಬಿಎ ಮುಗಿದಿರಬೇಕು ಇಂಜಿನಿಯರ್ ಆಗಿರಲೇಬೇಕು ಇಂಜಿನಿಯರಿಂಗ್ ಆಗಿರಲೇಬೇಕು ಓಕೆ ಆಮೇಲೆ ಮತ್ತೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟಿ ನನ್ನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಓಕೆ ಕೆಲಸ ಇದ್ರು ಪರವಾಗಿಲ್ಲ ಇಲ್ಲದೇ ಇದ್ರು ಪರವಾಗಿಲ್ಲ ಕೆಲಸ ಇರಬೇಕು ಅಲ್ಲ ಬಿ ಓದೋರಿಗೆ ಕೆಲಸ ಸಿಕ್ಕಿರಬೇಕು ಅಂತ ಗೊತ್ತಿರಬೇಕಲ್ಲ ಇನ್ನು ಹುಡುಗರು ಮ್ಯಾರೇಜ್ ಮಾಡ್ಕೊಳ್ತಾರ ಅಂದ್ರೆ ಕೆಲಸ ಇದ್ರೆ ತಾನೇ ಮಾಡ್ಕೊಳ್ತಾರ ಕೆಲಸ ಇಲ್ಲದೇ ಇರೋರು ಮದುವೆ ಮಾಡಕ ಕಾಯ್ತಾ ಇದ್ದಾರೆ ಓಕೆ ನೋ ಪ್ರಾಬ್ಲಮ್ ನೀವೇನಾದರೂ ಬಿ ಓದಿದ್ರೆ ಟ್ರೈ ಮಾಡಬಹುದು ಆದ್ರೆ ಕೆಲಸ ಇರಬೇಕು ಚೆನ್ನಾಗಿರಬೇಕು ಪ್ರಿಯಾಂಕನ ಚೆನ್ನಾಗಿ ನೋಡ್ಕೋಬೇಕು ದಿಸ್ ವೆರಿ ಇಂಪಾರ್ಟೆಂಟ್ ಓಕೆ ಶುರುಮಾಡ ಪ್ರಿಯಾಂಕಾ ಏನು ಮಾಡ್ತಾ ಇದ್ದೀರಾ ಇವತ್ತು ನಾನು ಕ್ಯಾಪ್ಸಿಕಂ ಲೆಮನ್ ಚಿಕನ್ ಫ್ರೈ ಅಂತ ಮಾಡ್ತೀನಿ ಕ್ಯಾಪ್ಸಿಕಂ ಲೆಮನ್ ಚಿಕನ್ ಫ್ರೈ ಮಾಡಕ್ಕೆ ಏನೇನ್ ತಂದಿರಾ ಮಿಲಿಟರಿ ಹೋಟೆಲ್ ಕ್ಯಾಪ್ಸಿಕಂ ಲೆಮನ್ ಚಿಕನ್ ಫ್ರೈ ಬೇಕಾಗುವ ಸಾಮಗ್ರಿಗಳು ಚಿಕನ್ ದಪ್ಪ ಮೆಣಸಿನಕಾಯಿ ನಿಂಬೆಹಣ್ಣು ಈರುಳ್ಳಿ ಹಸಿ ಮೆಣಸಿನಕಾಯಿ ಟೊಮೊಟೊ ಅರಿಶಿನ ಅಚ್ಚಕಾರದ ಪುಡಿ ಗರಂ ಮಸಾಲ ಚಕ್ಕೆ ಲವಂಗ ಕಾಳು ಮೆಣಸು ಪುದೀನ ಕೊತ್ತಂಬರಿ ಸೊಪ್ಪು ಉಪ್ಪು ತುಪ್ಪ ಎಣ್ಣೆ ಮಲ್ಲಿ ತೆಲುಗು ಮಾತಾಡೋದಾ ಆ ತೆಲುಗು ಇಲ್ಲ ಕನ್ನಡನ ಮಾತಾಡ್ತೀವಿ ಬಟ್ ನಮ್ದು ಆಂಧ್ರ ಬಾರ್ಡರ್ ಅಲ್ವಾ ತೆಲುಗು ಬರುತ್ತೆ ಆ ತೆಲುಗು ಮದರ್ ಟಂಗ್ ಏನು ಮದರ್ ಟಂಗ್ ಕನ್ನಡನೇ ವೆರಿ ಗುಡ್ ತೆಲುಗುನು ಬರುತ್ತೆ ಆ ತೆಲುಗುನು ವೆರಿ ಗುಡ್ ಸಾಕ ಇನ್ ಸ್ವಲ್ಪ ಹಾಕಿ ಆ ಸಾಕ್ ಇದು ಯಾರು ಹೇಳ್ಕೊಟ್ಟಿದ್ ಇದು ಮಾಡಬೇಕು ಅಂತ ಅಣ್ಣ ನಿಮ್ಮ ಅಣ್ಣ ಸ್ಪೆಷಲ್ ನಿಮ್ಮ ಅಣ್ಣ ಬಂದಿದ್ದಾರಾ ಇಲ್ಲ ಇಲ್ಲ ಬಂದಿಲ್ಲ ಆಂಟಿ ಬಂದಿದ್ದಾರೆ ನಿಮ್ಮ ಆಂಟಿ ನಿಮ್ಮ ಅಮ್ಮನೂ ಬಂದಿಲ್ಲ ಇಲ್ಲ ಇಲ್ಲ ನಿಮ್ಮ ಅಮ್ಮನಿಗೆ ಸ್ಕೂಲ್ ರಜೆ ಹಾಕಕ್ಕಾಗಲ್ಲ ನಿಮ್ಮ ಅಪ್ಪ ಬಿಸ್ನೆಸ್ ಬಿಟ್ಟು ಬರಕ್ಕಾಗಲ್ಲ ಏನ್ರಿ ಕತೆ ಇದು ಆಕ್ಚುಲಿ ಇದು ಅಣ್ಣ ಹೇಳ್ಕೊಟ್ಟಿದ್ದು ಡಿಶ್ ನನಗೆ ಓಕೆ ನಿಮ್ಮ ಅಣ್ಣ ಚೆನ್ನಾಗಿ ಅಡಿಗೆ ಮಾಡ್ತಾರಾ ಆ ತುಂಬಾ ಇಂಟ್ರೆಸ್ಟ್ ಇದೆ ಅಡಿಗೆ ಮಾಡೋದು ಎಲ್ಲ ಅವರು ಯೂಶುವಲಿ ಆಗಾಗ ಯುಕೆ ಗೆ ಹೋಗ್ತಿರ್ತಾರೆ ಓಕೆ ಮತ್ತೆ ಅವರೇ ಪ್ರಿಪೇರ್ ಮಾಡ್ಕೋಬೇಕಲ್ವಾ ಬೇಗ ಮದುವೆ ಆಗಮ್ಮ ಪಾಪ ನಿಮ್ಮ ಅಣ್ಣ ಇದ್ದೀರ ಅಂತ ಕಾಯಕ್ಕೆ ಸಾಧ್ಯ ನಿನ್ನಿಂದ ಕಾಯ್ತಾರೆ ನಿಮ್ಮ ಅಣ್ಣ ಓಕೆ ಸ್ವಲ್ಪ ಈರುಳ್ಳಿ ಓಹೋ ಓಕೆ 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 ನೆಕ್ಸ್ಟ್ ಸ್ವಲ್ಪ ಚಿಲ್ಲಿ ಎಸ್ ಅದ ಬೆಂದ ಆದ್ಮೇಲೆ ಟೊಮೆಟೊ ಹಾಕೋಬೇಕು ಓಕೆ ಏನು ಮಾಡ್ತೀರಾ ಫ್ರೀ ಟೈಮ್ ಅಲ್ಲಿ ಫ್ರೀ ಟೈಮ್ ಅಲ್ಲಿ ಏನಿಲ್ಲ ಯೂಶುವಲಿ ಮನೆ ಹೋಗ್ತೀನಲ್ವಾ ಅಮ್ಮ ಅಪ್ಪ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ಮುಳಬಾಗಲಲ್ಲಿ ಮುಳಬಾಗಲಲ್ಲಿ ಏನು ಫೇಮಸ್ ಮುಳಬಾಗಲಲ್ಲಿ ಒಂದು ಹೋಟಲ್ ಇದೆ ಸೌಂದರ್ಯ ಅಂತ ಅದರಲ್ಲಿ ಮಸಾಲೆ ದೋಸೆ ಫೇಮಸ್ ಸೌಂದರ್ಯ ಹೋಟಲ್ ಎಲ್ಲಿ ಬರುತ್ತೆ ಮುಳಬಾಗಲ ಹೇಳಿ ಅದು ಎಂಟ್ರೆನ್ಸ್ ಅಲ್ಲೇ ಬರುತ್ತೆ ತಿರ್ತಿ ಹೋಗಬೇಕಾ ಸಿಗುತ್ತಾ ಆ ತಿರ್ತಿ ಆ ಸಿಗುತ್ತೆ ಸಿಕ್ಕಿರೋಲ್ಲ ಸೌಂದರ್ಯ ನನಗೆ ಇಲ್ಲ ಇಲ್ಲ ಮುಳಬಾಗಲ ಎಂಟರ್ ಆಗಿದ ತಕ್ಷಣ ಸೌಂದರ್ಯ ಹೋಟಲ್ ಬರುತ್ತೆ ಅದನ್ನ ಮುಖಾಂತರನೇ ನೀವು ಹೋಗಬೇಕು ಹೌದಾ ಓಕೆ ನೆಕ್ಸ್ಟ್ ಟೊಮೆಟೊ ಸ್ವಲ್ಪ ಹಾಕೋಣ ಎಸ್ ಜ್ವರಗಿ ಜ್ವರಗಿ ಪ್ರಿಯಾಂಕಾ ವಾಟ್ ಇಸ್ ದಿಸ್ ನನ್ನ ವಾಯ್ಸ್ ಇರೋದು ಸ್ವಲ್ಪ ಕಡಿಮೆ ಮಾತಾಡಿ ಜ್ವರಗಿ ಅದು ಬೇಯಿದ ಆದ್ಮೇಲೆ ನಾನು ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕು ಆನಿಯನ್ ಸ್ವಲ್ಪ ಆಮೇಲೆ ಆನಿಯನ್ ಆಮೇಲೆ ಸ್ವಲ್ಪ ಟೊಮೆಟೊ ಮತ್ತೆ ಸ್ವಲ್ಪ ಚಿಲ್ಲಿ ಸ್ವಲ್ಪ ಚಿಲ್ಲಿ ಓಕೆ ಆಮೇಲೆ ಅದು ಪುದೀನ ಕೊತ್ತಂಬರಿ ಅದು ಸ್ವಲ್ಪ ಗ್ರೇವಿ ತರ ಬರುತ್ತೆ ಸ್ವಲ್ಪ ಡ್ರೈ 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 ಮತ್ತೆ ಸ್ವಲ್ಪ ಚಕ್ಕೆ ಲವಂಗ ಹಾಕಬೇಕು ಸ್ವಲ್ಪ ಲವಂಗ ಓಕೆ ಮತ್ತೆ ಸ್ವಲ್ಪ ಚಕ್ಕೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಟೊಮೆಟೊ ಈರುಳ್ಳಿ ಸ್ವಲ್ಪ ಮೆಣಸು ಮೆಣಸು ಸ್ವಲ್ಪ ನೀರು ಹಾಕಿ ಹಾಕಿ ಚೆನ್ನಾಗಿ ಫ್ರೈ ಆಗೋಯ್ತು ಪ್ರಿಯಾಂಕಾ ಇದು ಬೇಗ ಹಾಕ್ಬೇಕು ನೀವು ಸ್ವಲ್ಪ ಗ್ಯಾಸ್ ಕಡಿಮೆ ಮಾಡ್ಕೊಬಿಡಿ ಸ್ವಲ್ಪ ಅದಕ್ಕೆ ಅರಿಶಿನ ಹಾಕಿ ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ ಇದಕ್ಕೇನೆ ಹಾ ಇದಕ್ಕೆ ಹಾಕಿ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಈಗ ಈ ಗ್ರೇವಿ ಹಾಕೊಳ್ಳೋಣ ಓಕೆ ರುಬ್ಬಿರೋಂಥ ಗ್ರೇವಿ ಗ್ರೇವಿ ರುಬ್ಬಿದಲ್ಲ ಆಯ್ತಾ
ಚೆನ್ನಾಗಿ ಮಸಾಲಾ ಫ್ರೈ ಆಗ್ತಾ ಇದೆ ಆ ಕಡೆ ದಪ್ಪ ಮೆಣಸಿನಕಾಯಿನ ಫ್ರೈ ಮಾಡಿ ಇದಕ್ಕೆ ಹಾಕಬೇಕು ಇದಕ್ಕೆ ಈಗ ಕ್ಯಾಪ್ಸಿಕಂ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಹಾಕಿ ಚಿಕನ್ ಬೇಯಿದೆ ಯಾವಾಗ ಚಿಕನ್ ಹಾಕಬಹುದು ಈ ತರ ನೀವು ಒಟ್ಟಿಗೆ ಇಲ್ಲ ಇಲ್ಲ ಅದು ಸ್ವಲ್ಪ ಹಸಿ ವಾಸನೆ ಇರುತ್ತಲ್ವಾ ಓಕೆ ಅದು ಸ್ವಲ್ಪ ಫ್ರೈ ಚಿಕನ್ ಬೇಯಿದೆ ಚಿಕನ್ ಬೇಯಿಸ್ಕೊಂಡು ಬಂದಿದ್ದೀರಾ ನೀವು ಇಲ್ಲ 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 ಮತ್ತೆ ಇದರೊಳಗೆ ಚಿಕನ್ ಬೇಯಬೇಕು ತಾನೆ ತಿರ್ಗಾ ಬಟ್ ಅದು ಹಸಿ ವಾಸನೆ ಹೋಗಬೇಕು ಹೋಗಬೇಕಾ ಏನ್ ಮಾಡ್ತೀರಾ ಫ್ರೀ ಟೈಮ್ ಅಲ್ಲಿ ಫ್ರೀ ಟೈಮ್ ಅಲ್ಲಿ ನಿಮ್ಮ ಪ್ರೋಗ್ರಾಮ್ ನೋಡ್ತಿರ್ತೀನಿ ನೋಡ್ತೀರಾ ಆ ನೋಡ್ತೀನಿ ಓಕೆ ಮಿಲ್ಟ್ರಿ ಹೋಟೆಲ್ ನೋಡಿದ್ರಾ ಮಿಲ್ಟ್ರಿ ಹೋಟೆಲ್ 1 ವೀಕ್ ನೋಡಿದೆ ಅಷ್ಟೇ ಓಕೆ ಮಿಲ್ಟ್ರಿ ಹೋಟೆಲ್ ಅಡಿಗೆ ಮನೆ ನೋಡಿದಿರಾ ನೀವು ಆ ಅಡಿಗೆ ಮನೆ ನೋಡಿದೀನಿ ನೋಡಿದಿರಾ ಅಡಿಗೆ ಮಾಡ್ತೀರಾ ಒಂದ್ಸಲ ಒಳಗಡೆ ಬಂದು ಬಾಯ ಬಿದ್ದೋಗ್ಬಿಟ್ಟಿರಾ ಸಾಕಾ ಇದು ಇಲ್ಲ ಇಲ್ಲ ಇನ್ನ ಸ್ವಲ್ಪ ಫ್ರೈ ಆಗಿ ಆಕ್ಚುಲಿ ನಮ್ಮ ಆಂಟಿಗೆ ನಿಮ್ಮ ಪ್ರೋಗ್ರಾಮ್ ಅಂದ್ರೆ ತುಂಬಾ ಇಷ್ಟ ಹೌದಾ ಅವರು ಬಂದಿದ್ದಾರಾ ಆ ಬಂದಿದ್ದಾರೆ ಏನು ಅವರ ಹೆಸರು ಅವರ ಹೆಸರು ರೂಪ ಅಂತ ರೂಪ ಅವರೇ ನಮಸ್ಕಾರ ಮೇಡಂ ಇದಕ್ಕೆ ಚಿಕನ್ ಹಾಕೋಣ ಏನು ಹಾಕೋಬೇಕು ನೆಕ್ಸ್ಟ್ ಇದಕ್ಕೆ ಹೇಳಿ ಅದಕ್ಕೆ ಚಿಕನ್ ಹಾಕೋಬೇಕು ಹಾಕಿ 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 ಇದರೊಳಗೆ ಬೇಯಬೇಕಾ ಇದು ನೀರು ಹಾಕಲ್ವಾ ಇದಕ್ಕೆ ನೀವು ಇಲ್ಲ ಲಾಸ್ಟ್ ಅಲ್ಲಿ ಸ್ವಲ್ಪ ಹಾಕ್ತೀನಿ ಇವಾಗ ನೀರಿಗೆ ಏನು ಬೇಡ ಮುಚ್ಚಿಕೊಂಡು ಆಗಿಲ್ಲ ಆ ಕಡೆ ದಪ್ಪ ಮೆಣಸಿನಕಾಯಿ ಫ್ರೈ ಆಗ್ತಾ ಇದೆ ಈ ಕಡೆ ಚಿಕನ್ ಬೇಯಕ್ಕೆ ಶುರು ಆಗಿದೆ ಮುಚ್ಚಿಕೊಂಡ ಅಂತೀರಾ ಇದಕ್ಕೆ ಹಾ ಮುಚ್ಚಿಬಿಡಿ ಆ ಹಾ ಸಕಾ ನೀರು ಇದು ಗಟ್ಟಿ ಗ್ರೇವಿನಾ ಪ್ರಿಯಾ ಆ ಗಟ್ಟಿ ಗ್ರೇವಿ ತರನ ಬರುತ್ತೆ ಇನ್ನೇನ್ ಹಾಕದಿದ್ಯಾ ರುಬ್ಕೊಳ್ಳೋದಿದ್ಯಾ ಬೇಯಿಸ್ಕೊಳ್ಳೋದಿದ್ಯಾ ಕರಿಯೋದಿದ್ಯಾ ಇಲ್ಲ ಇಲ್ಲ ಇದು ಬೆಂದ್ರೆ ಆಯ್ತಾ ಸ್ವಲ್ಪ ಚಿಕ್ ಲಾಸ್ಟ್ ಅಲ್ಲಿ ಚಿಕನ್ ಮಸಾಲಾ ಹಾಕಬೇಕು ಚಿಕನ್ ಮಸಾಲಾನ ಮುಚ್ಚಿಬಿಡ್ಲಾ ಇದನ್ನ ಸ್ವಲ್ಪ ಹೊತ್ತು ಹಾ ಮುಚ್ಚಿ ಓಕೆ ಏನ ಕಣ ನೆಕ್ಸ್ಟ್ ಈಗ ಕ್ಯಾಪ್ಸಿಕಂ ಹಾಕೋಬೇಕು ಅದಕ್ಕೆ ಹಾ ಹಾಕಿ ಫ್ರೈ ಮಾಡಿರಂತ ಕ್ಯಾಪ್ಸಿಕಂ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಓಕೆ ನೆಕ್ಸ್ಟ್ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಣ ಹಾಕಿ ಸ್ವಲ್ಪ ಚಿಲ್ಲಿ ಪೌಡರ್ ಓಕೆ ಹಾಕಿ ಮೇಡಂ ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ ಸ್ವಲ್ಪ ಉಪ್ಪು ಸಾಕಾ ಟೇಸ್ಟ್ಗೆ ಟೇಸ್ಟ್ಗೆ ಉಪ್ಪು ಮುಳ್ಳಿ ಮಿಲ್ಟ್ರಿ ಹೋಟೆಲ್ ಅಲ್ಲಿ ಫೈನಲ್ ಆಗಿ ರೆಡಿ ಮಾಡ್ತಾ ಇದ್ದಾರೆ ಗರಂ ಮಸಾಲಾ ಹಾಕ್ತಾ ಇದ್ದಾರೆ ಸ್ವಲ್ಪ ಗರಂ ಮಸಾಲಾ ಓಕೆ ಸ್ವಲ್ಪ ಗರಂ ಮಸಾಲಾ ಆಹಾ ಗಟ್ಟಿ ಆಯ್ತೇನ್ರಿ ಹಾ ಗಟ್ಟಿ ಹಿಂಗೇ ನೀ ನಿಮ್ಮ ಅಣ್ಣ ಮಾಡ್ಕೊಂಡಿದ್ದು ಹಾ ಹಿಂಗೇ ಹಿಂಗೇ ಓಕೆ ಮತ್ತೆ ಫೈನಲ್ ಆಗಿ ಸ್ವಲ್ಪ ತುಪ್ಪ ಹಾಕ್ತೀನಿ ಫೈನಲ್ ಆಗಿ ಇನ್ನ ಫೈನಲ್ ಫೈನಲ್ ಎಷ್ಟು ಫೈನಲ್ಸ್ ನಿಮ್ಮದು 1ನೇ ಸೆಮ್ 2ನೇ ಸೆಮ್ 3ನೇ ಸೆಮ್ ತರ ಏನ್ ತಗೊಂಡಿದ್ ನೀವು ಬಿ ಅಲ್ಲಿ ಇನ್ಫರ್ಮೇಷನ್ ಸೈನ್ಸ್ ವೆರಿ ಗುಡ್ ಈಗ ಲೆಮನ್ ಹಾಕ್ತೀನಿ ಓಕೆ ಸಾಕಾ ಲೆಮನ್ ಲೆಮನ್ ಹಾಕಾಗೋಯ್ತು ಫೈನಲ್ ಟಚ್ ಅಪ್ ಸ್ವಲ್ಪ ತುಪ್ಪ ಟೇಸ್ಟ್ ಎಸ್ ಹಾಕ್ರಿ 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 ನಾವೆಲ್ಲ ಕಾಯ್ತಾ ಇದೀವಿ ಅದ್ಭುತವಾಗಿರುವಂತಹ ಒಂದು ಚಿಕನ್ ರೆಡಿ ಮಾಡಿ ಕೊಟ್ಟಿದ್ದಾರೆ ಪ್ರಿಯಾಂಕಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೆ ಫೈನಲ್ ಆಗಿ ಸ್ವಲ್ಪ ಕೊಟ್ಟಿದ್ದೀವಿ ಇನ್ನು ಫೈನಲ್ ಆಗ ರೇ ಎಷ್ಟೇ ಸೆಮ್ ರೀ ನಿಮ್ಮದು ರೇ ಎಲ್ಲ ಸೆಮ್ ಮುಗ್ದಾಗಿ ಎಲ್ಲ ಮುಗ್ದಾದ್ರೂ ಇನ್ನು ಫೈನಲ್ ಆಗಿ ಅಂತಾರೆ ನಾನು ಎಲ್ಲಿಗೆ ಹೋಗ್ಲಿ ಹಾಕ್ರಿ ಸ್ವಲ್ಪ ಫ್ಲೇವರ್ ಗೆ ಕೊತ್ತಂಬರಿ ಓಕೆ ಮೇಡಂ ಕ್ಲೋಸ್ ಮಾಡಣ ಹಾ ಇನ್ನೇನಾರ ಇದೆಯಾ ಇಲ್ಲ ಇಲ್ಲ ನಿಮ್ಮ ಅಣ್ಣನ ಕೇಳ್ತೀರಾ ಇಲ್ಲ ಪ್ರಾಬ್ಲಮ್ ಇಲ್ವಾ ಇಲ್ಲ ಓಕೆ ಸಾಕಾಗಿದೆಯಾ ಕೆಲಸಕ್ಕೆ ಹೋಗಿ ಬರೋದಿಲ್ಲ ನಿಮಗೆ ಏನಿಲ್ಲ ರೂಟೀನ್ ಅಲ್ವಾ ಅಡ್ಜಸ್ಟ್ ಆಗಿ ಕೆಲಸಕ್ಕೆ ಹೋಗಬೇಕು ಅಂತಾನ ಹೋಗಬಾರದು ಅಂತಾನ ಇಲ್ಲ ಹೋಗಲೇಬೇಕು ಯಾಕೋ ಇನ್ನು ಮತ್ತೆ ಬಿ ಏನಕ್ಕೆ ಮಾಡಿರೋದು ನಾನು ಓ ನೀವು ಬಿ ಮಾಡ್ಕೊಂಡ್ರಿ ಪುರ್ಸೋತಾಗಿದ್ರಿ ಮನೆಲಿ ಹೋಗ್ಬಿಟ್ಟು ಬಿ ಮಾಡ್ಕೊಂಡ್ರಿ ಮದುವೆ ಆಗೋರು ಹೇಳ್ತಾರೆ ಕೆಲಸಕ್ಕೆ ಹೋಗೋದು ಬೇಡ ಅಂತ ಅವಾಗ ಏನು ಮಾಡೋದು ಇಲ್ಲ ಹೋಗಲೇಬೇಕು ಅಂತ ಆಟ ಮಾಡ್ತೀನಿ ಆಟ ಮಾಡ್ತೀರಾ ಮಾಡಿ ಕ್ಯಾಪ್ಸಿಕಮ್ ಲೆಮನ್ ಚಿಕನ್ ಫ್ರೈ ರೆಡಿ ಸರ್ ಕ್ಯಾಪ್ಸಿಕಮ್ ಲೆಮನ್ ಚಿಕನ್ ಫ್ರೈ ನೋಡಕ್ಕೆ ಮಾಡಿರೋ ಕ್ರಮ ನೋಡಿದ್ರೆ ಚೆನ್ನಾಗಿದೆ ಅಂತ ನನಗೆ ಅನಿಸ್ತಾ ಇದೆ ಟೇಸ್ಟ್ ಮಾಡಕ್ಕೆ ನಾನಿದ್ದೀನಿ ನೋಡಕ್ಕೆ ನೀವಿದ್ದೀರಾ ಬನ್ನಿ ಪ್ರಿಯಾಂಕಾ ಪ್ರಿಯಾಂಕಾ ಇದೀನ ಹಂಗೆ ತಿನ್ನೋದಾ ಇದೇನು ಚಪಾತಿ ಪತಿ ತಿನ್ನೋದಾ ಕೂತ್ಕೊಳ್ಳಿ ಇಲ್ಲ ಚಪಾತಿ ಜೊತೆ ತಿನ್ಬೋದು ಹಂಗೆ ತಿನ್ಬೋದು ಹಂಗೇನು ತಿನ್ಬೋದು ಬೇಳೆ ಸಾರು ಪಕ್ಕದಲ್ಲಿ ಹಾಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಓಕೆ ತುಂಬ ಸಖತ್ತಾಗಿ ಮಾಡಿದ್ದಾರೆ ನಿಮ್ಮ ಜೊತೆ ಯಾರು ಬಂದಿದ್ದಾರೆ ಆಂಟಿ ಬಂದಿದ್ದಾರೆ ಏನು ಆಂಟಿ ಹೆಸರು ರೂಪಾ ರೂಪಾ ಆಂಟಿ ಬನ್ನಿರಿ ಇಲ್ಲಿ ಕೆಆರ್ ಪುರಮಿಂದ ಬಂದ್ಬಿಟ್ಟು ನೀವು ಅಡುಗೆ ಮನೆಯಲ್ಲಿ ನಿಂತ್ಕೊಂಡ್ಬಿಟ್ರೆ ಹೆಂಗೆ ನಾವು ನೋಡೋದು ನಿಮ್ಮ ನಮಸ್ಕಾರ ಬನ್ನಿ ರೂಪಾ ಆಂಟಿ ಕೂತ್ಕೊಳ್ಳಿ ಅಡುಗೆ ಮಾಡ್ತೀರ ರೂಪಾ ಆಂಟಿ ನೀವು ಮಾಡ್ತೀರಿ ಮಾಡ್ತೀರಿ ಎಲ್ಲ ಮಾಡ್ತೀನಿ ವೆಜ್ ನಾನ್ ವೆಜ್ ಎರಡು ಎರಡು ಮಾಡ್ತೀರಾ ಓಕೆ ಕ್ಯಾಪ್ಸಿಕಮ್ ಲೆಮನ್ ಚಿಕನ್ ಮಾಡಿಕೊಟ್ಟಿದ್ದಾರೆ
ಟೇಸ್ಟ್ ಮಾಡಬಹುದಾ? ಹಾ ಮಾಡಿ ಸರ್. ನೀವು ಹೇಳ್ಕೊಟ್ಟಿರೋದಾ? ನೀವು ಹೇಳ್ಕೊಟ್ಟಿರೋದಾ? ಇಲ್ಲ, ಅವರ ಅಣ್ಣ ಹೇಳ್ಕೊಟ್ಟಿರೋದು. ಹೌದಾ? ವಿನಯ್ಗೆ ನಿಮ್ಮ ಅಪ್ಪ ಅಮ್ಮನಿಗೆ ಅಮ್ಮನ ಹೆಸರು ಹೇಳಿಲ್ಲ? ಅಮ್ಮ ಹೆಸರು ಲಕ್ಷ್ಮಿ ಅಂತ, ಅಪ್ಪ ಹೆಸರು ಶಂಕರ್. ಶಂಕರ್ ಲಕ್ಷ್ಮಿ ಅವರಿಗೆ ಮತ್ತು ವಿನಯ್ ಅವರಿಗೆ ಧನ್ಯವಾದಗಳು, ಯಾಕಂದ್ರೆ ನಿಮ್ಮ ಸಿಸ್ಟರ್ನ ಕಳಿಸ್ಕೊಟ್ಟಿದ್ದೀರಾ, ಒಳ್ಳೆ ಅಡಿಗೆ ರುಚಿನ ತೋರಿಸ್ಕೊಟ್ಟಿದ್ದೀರಾ. ಯಾವಾಗ ಹಾಕಿ ನೀವು ಕಾರ್ಯಕ್ರಮಕ್ಕೆ ಬರಬೇಕು ಅಂತ? ಜುಲೈಯಲ್ಲಿ, ಲಾಸ್ಟ್ ಇಯರ್ ಜುಲೈ ಹಾಕಿದ್ದೀವಿ. ಬೇಗೆ ಬಂದ್ಬಿಟ್ಟಿದ್ದೀರಾ, 8 ತಿಂಗಳಿಗೆ ಬಂದ್ಬಿಟ್ಟಿದ್ದೀರಾ. 2 ವರ್ಷದವರೆಗೆ ಇನ್ನ ಕೆಲವರು 1 ವರ್ಷ ಆಗಿದೆ ಅಂತ ನಮಗೆ ಸ್ವಲ್ಪ ಬೇಜಾರಾಗುತ್ತೆ, 1 ವರ್ಷದಿಂದ ಕಾಯ್ತಾ ಇದ್ದಾರೆ ಅಂತ. ಓಕೆ, ಟೇಸ್ಟ್ ಮಾಡೋಣ. ಏ ತಟದ ಮರಳಿ, ಬಾರ 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 ಬಾರ. ಚಿಕನ್ ತಿಂತೀರಾ? ಅರೆ ರೂಪ ಅವರೆ, ಒಳ್ಳೆ ಕಥೆ. ಅವ್ರು ತಿಂತಾರೆ, ಅವ್ರು ತಿಂತಾರೆ. ನೀವು ಟೇಸ್ಟ್ ಮಾಡಿ. ಅಲ್ಲ, ಅವ್ರು ಮಾಡಿದ್ದು ಅವ್ರಿಗೇನು ಕೊಡೋದು ನಾವು? ನೀವು ಟೇಸ್ಟ್ ಮಾಡಿ, ನಾವು ತಿಂತೀವಿ ಅಷ್ಟೇನೆ. ಚಪಾತಿಗೆಲ್ಲ ಚೆನ್ನಾಗಿರುತ್ತಾ ರೂಪ ಇದು? ರೂಪ ಅವರೇ, ಪ್ರಿಯಾ ಅವರೇ, ಓಕೆ. ಡೈಲಿ ಮಿಸ್ ಮಾಡಿದ್ರೆ ನೋಡ್ತೀರಾ? ನೋಡ್ತೀರಾ ಮೇಡಮ್ ನೀವು? ಅಲ್ಲ ನೀವೆಲ್ಲ ನೋಡ್ತೀನಿ. ಅಲ್ಲ ನೀವೆಲ್ಲ ನೋಡ್ತಾ ತಾನೆ ನಾವು ಇನ್ನೂ ಅಡುಗೆ ಮಾಡ್ತಾ ಇದ್ದೀವಿ. ಅಡುಗೆ ಮಾಡೋದಕ್ಕಿಂತ ಮಾಡಿದ್ದ ನಾವು ಮಾಡಿದ ಅಡುಗೆ ನಿಮಗೆ ಚೆನ್ನಾಗಿ ಬರಬೇಕು. ಅವಾಗಲೇ ನೀವು ನೋಡೋಕೆ ಸಾಧ್ಯ? ನಾನು ಟ್ರೈ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆಯಾ? ಚೆನ್ನಾಗಿ ಬಂದಿದೆ ಸರ್. ಓಕೆ, ಮಟನ್ ಚಿಕನ್ ಚೆನ್ನಾಗಿ ಬಂದಿದ್ದೀರಿ. ಯಾವಾಗ ಏನು ಮಾಡ್ತೀರಾ ಇಮ್ಮಲ್ಲಿ ನೀವು? ಯೂಶುವಲಿ ಡೈಲಿ ಟೈಮ್ಸ್ ನಾನು ಮಾಡೋದಿಲ್ಲ. ಸಂಡೆ ಬಂದ್ರೆ ಆಂಟಿ ನಂಗೆ ಬಿಟ್ಕೊಡ್ತಾರೆ ಮಾಡ್ಲಿಕ್ಕೆ. ಪಾಪ, ಅವ್ರು ಬಿಟ್ಕೊಡೋದು ಇಲ್ಲ ಅಲ್ಲ ಸರ್, ಅವ್ರಿಗೆ ಹೋಗಕ್ಕೆ ಕೆಲಸಕ್ಕೆ. ಅವ್ರು ಬಿಟ್ಕೊಡೋದು ಇಲ್ಲ, ನೀನು ಅಡುಗೆ ಮನೆಗೆ ಹೋಗೋದು ಇಲ್ಲ. ಸುಳ್ಳು, ಬಿಟ್ಕೊಡ್ತೀವಿ ಸರ್. ಟೈಮ್ ಇರಲ್ಲ ಪಾಪ, 8 ಓ ಕ್ಲಾಕ್ಗೆ ಹೋಗ್ತಾರೆ. ಟೈಮ್ ಇರಲ್ಲ, ರಾತ್ರಿ 8 ಗಂಟೆಗೆ ಬರ್ತಾರೆ. ನೀನು ಅಡುಗೆ ಮಾಡೋಕೆ ಗೆಲ್ಬಿಡೋದು ಅವ್ರಿಗೆ. ಇವೆಲ್ಲ ಕಥೆಗಳು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಕ್ಯಾಪ್ಸಿಕಮ್ ಲೆಮನ್ ಚಿಕನ್ ಅನ್ನ ಮಾಡಿದ್ದಾರೆ, ನೋಡ್ಕೋಬಹುದು. ಬೇಕಾದಾಗ ಒಂದ್ಸರಿ ಮಾಡ್ಕೊಳ್ಳಬಹುದು. ಥ್ಯಾಂಕ್ ಯು, ಒಳ್ಳೆ ರುಚಿನ ಕೊಟ್ಟಿದ್ದೀರಾ ನಮಗೆ. ಮೇಡಮ್ ಥ್ಯಾಂಕ್ ಯು, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೆ ಅಡುಗೆ ತೋರಿಸಿದ್ದೀರಾ. ಕುತ್ಕೊಳ್ಳಿ, ನೀವೆಲ್ಲ ಕುತ್ಕೊಳ್ಳಿ, ನೀವು ಇದೊಳಗೆ ಒಳಗೆ ತೋರಿಸಿದ್ರಾ. ಅಡುಗೆ ಮಾಡೋಕ್ಕೆ ಫಸ್ಟು ಆಸಕ್ತಿ ಇರಬೇಕು. ಆಸಕ್ತಿ ಇದ್ದರೆ ಅಡುಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮದುವೆ ಕರೀರಿ. ಹಾಂ, ಶೋರ ಕರಿತೀವಿ. ನಮ್ಮ ಇವತ್ತಿನ ಮಿಲ್ಟ್ರಿ ಹೋಟೆಲ್ಗೆ ಬಂದಿದ್ದಾರೆ ರವಿ ಪ್ರಾಡಕ್ಟ್ ಅವರು. ರವಿ ಮಸಾಲವನ್ನು ನಿಮಗೋಸ್ಕರ ಕೊಟ್ಟಿದ್ದಾರೆ, ತಗೊಳ್ಳಿ. ಸಿಕ್ಕಾಪಟ್ಟೆ ಅವರ ಎಲ್ಲ ಪ್ರಾಡಕ್ಟು ಇದರೊಳಗಿದೆ, ಯೂಸ್ ಆಗುತ್ತೆ ನಿಮಗೆ ತುಂಬ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಗೀ, ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ಎಂಡೂರ ಓಮ್ ಅಪ್ಲೈನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು. ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಕುಕ್ಕಿಂಗ್ಗೆ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ. ಮಿಕ್ಸಿ, ಗ್ರೈಂಡ್ರು, ಸ್ಟೌವು ಎಲ್ಲ ನಮಗೆ ಕೊಟ್ಟಿದ್ದಾರೆ. ಬಂದವ್ರಿಗೂ ಕೊಡಿ ಅಂತ ಹೇಳಿದ್ದಾರೆ. ನಿಮಗೋಸ್ಕರ ಈ ಬಹುಮಾನ ಮೇಡಮ್. ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿಯ ಶಿವಲಿಂಗವನ್ನು ಕೊಡ್ತಾ ಇದ್ದಾರೆ, ಇದು ನಿಮಗೋಸ್ಕರ. ಜೊತೆಗೆ 1000 ರೂಪಾಯಿ ಗಿಫ್ಟ್ ವೌಚರ್ ಅನ್ನು ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಇವರ ಶೋರೂಮ್ ಇದೆ. ಮಡಿಕೇರಿ ಗೋಣಿಕೊಪ್ಪ ಪುತ್ತೂರ್ಲು ಕೂಡ ಇವರ ಶೋರೂಮ್ ಇದೆ, ಇದು ನಿಮಗೋಸ್ಕರ. ಇದಲ್ಲದೆ ಒಳ್ಳೆ ರೆಸಿಪಿಗೆ ನಿಮ್ಮ ಅಣ್ಣಂಗೆ ಕಾಯ್ಬೇಡಿ. 1 ಲಕ್ಷಕ್ಕಿಂತ ಜಾಸ್ತಿ ರೆಸಿಪಿ ಪುಸ್ತಕ ಸೇಲ್ ಆಗಿರುವಂತಹ ಏಕೈಕ ರೆಸಿಪಿ ಪುಸ್ತಕ, ಒಗ್ಗರಣೆ ಡಬ್ಬಿ ರೆಸಿಪಿ ಪುಸ್ತಕ ನಿಮಗೋಸ್ಕರ ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ. ಥ್ಯಾಂಕ್ ಯು, ತುಂಬಾ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು ಚಿಕನ್ ಅನ್ನ ಮಾಡಿದ್ದಾರೆ. ಈಸಿಯಾಗಿ ಮಾಡುವಂತ ಚಿಕನ್ನು, ಚಿಕನ್ನು ಲೆಮನ್ನು ಜೊತೆಗೆ ಒಂದು ಸ್ವಲ್ಪ ದಪ್ಪ ಮೆಣಸಿನ ಹಾಕಿ ಒಂದು ಚಿಕನ್ನ ಮಾಡಿದ್ದಾರೆ, ನೋಡ್ಕೊಳ್ಳಿ ನೀವು ಕೂಡ. ಕ್ಯಾಪ್ಸಿಕಮ್ ಲೆಮನ್ ಚಿಕನ್ ಫ್ರೈ ಮಾಡುವ ವಿಧಾನ. ಒಂದು ಪ್ಯಾನಿಗೆ ಎಣ್ಣೆ, ದಪ್ಪ ಮೆಣಸಿನಕಾಯಿ, ಉಪ್ಪು ಹಾಕಿ ಫ್ರೈ ಮಾಡಿಕೊಳ್ಳಿ. ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ, ಟೊಮೊಟೊ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಲವಂಗ, ಚಕ್ಕೆ, ಕಾಳುಮೆಣಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನಿಗೆ ಎಣ್ಣೆ, ಈರುಳ್ಳಿ, ಟೊಮೊಟೊ ಹಾಕಿ ಚೆನ್ನಾಗಿ ಹುರಿದು ಅರಿಶಿನ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬಾಡಿಸಿ ಉಪ್ಪು, ಚಿಕನ್, ನೀರು ಹಾಕಿ ಬೇಯಿಸಿ. ನಂತರ ಫ್ರೈ ಮಾಡಿಕೊಂಡ ದಪ್ಪ ಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ನಂತರ ಗರಂ ಮಸಾಲ, ನಿಂಬೆ ರಸ, ತುಪ್ಪ ಹಾಕಿ ಬಾಡಿಸಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕ್ಯಾಪ್ಸಿಕಮ್ ಲೆಮನ್ ಚಿಕನ್ ಫ್ರೈ ನಿಮ್ಮನೆಯಲ್ಲೂ ರೆಡಿ. ಮುರಳಿ, ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬರ್ತಾರೆ, ಬಂದವರು ಮತ್ತೆ ತಿರ್ಗಾ ಬರ್ತಾರೆ, ಮತ್ತೆ ಬಂದವರು ತಿರ್ಗಾ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲೆಲ್ಲೋ ಒಂದು ಕಡೆ ರುಚಿ ಚೆನ್ನಾಗಿದೆ, ಜನ ಇಷ್ಟಪಟ್ಟಿದ್ದಾರೆ ಅಷ್ಟೇನೆ. ಅದೇ ಕಳೆದ ವಾರ ಒಬ್ರು ಬಂದಿದ್ರಲ್ಲ ರೆಡ್ಡಿ ರೀ, ಚಿತ್ರದುರ್ಗದ ರೆಡ್ಡಿ. ಅದೇ ರೆಡ್ಡಿ ಅವರೇ ತಿರ್ಗಾ ಬರ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚಿತ್ರದುರ್ಗ ರೆಡ್ಡಿ ಅವ್ರನ್ನ ಮತ್ತೆ ಕರ್ಸ್ಕೊಂಡಿದ್ದೀವಿ. ರೆಡ್ಡಿ ಅವರೇ ಬನ್ರಿ. ರೆಡ್ಡಿ ಅವ್ರು ಬಂದ್ರೆ ಸ್ವಲ್ಪ ಕಳೆ, ಆ ಕಡೆ ಸ್ವಲ್ಪ ಬ್ರಾಸ್ ಲೈಟ್, ಕತ್ತಲ್ಲಿ ಚೈನು, ಗೊತ್ತಾಗಬೇಕು ಸರ್ ನಾವು ರೆಡ್ಡಿಗಳು ಸರ್ ಅಂತ. ಓಕೆ, ರೆಡ್ಡಿ ಅವ್ರು ಬಂದಿದ್ದಾರೆ. ರೆಡ್ಡಿ ಅವರ ಪರಿಚಯ ಮಾಡಿಕೊಟ್ಟಿದ್ವಿ ಕಳೆದ ವಾರ ಕೂಡ. ಸುಮಾರು 25 ವರ್ಷಗಳ ಕಾಲ ಹೋಟೆಲ್ ಬಿಸ್ನೆಸ್ ಅಲ್ಲಿ ಅನುಭವ, ತಿಪ್ಟೂರಲ್ಲಿ 15 ವರ್ಷ ಆದ ನಂತರ ರೆಡ್ಡಿ ಹೋಟ್ಲು ಶಿಫ್ಟ್ ಆಯ್ತು ಚಿತ್ರದುರ್ಗದ ಆರ್ ಟಿ ಓ ಹತ್ರ. ರೆಡ್ಡಿ ಹೋಟ್ಲು ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದೆ, ತಿನ್ನಕ್ಕೆ ಬೇಕಾದಷ್ಟು ಸಿಗುತ್ತೆ. ಆದರೂ ಕೂಡ
ನಮ್ಮ ಮುರಳಿ ಮಿಲ್ಟ್ರಿ ಹೋಟೆಲ್ಗೆ ಬರಲೇಬೇಕು, ಅವರ ಕೈ ರುಚಿನ ತೋರಿಸಲೇಬೇಕು ಅಂತ ಎರಡನೇ ಸಾರಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರೆಡ್ಡಿ ಅವರೇ ನಮಸ್ಕಾರ. ಆರಾಮ? ಆರಾಮ ಸರ್. ಏನು ಮಾಡ್ತಾ ಇದ್ದೀರಾ ಇವತ್ತು? ಸರ್ ಇವತ್ತು ಸ್ನ್ಯಾಕ್ಸ್ಗೆ ಲೋಕಲ್ ಮಟನ್ ಡ್ರೈ ಅಂತ, ಲೋಕಲ್ ಪೆಪ್ಪರ್ ಡ್ರೈ. ಲೋಕಲ್ ಮಟನ್ ಪೆಪ್ಪರ್ ಡ್ರೈ ಮಾಡಕ್ಕೆ ಏನೇನು ತರಿದಿರಾ ರೆಡ್ಡಿ ಅವರೇ ಹೇಳ್ರಿ. ಲೋಕಲ್ ಮಟನ್ ಪೆಪ್ಪರ್ ಫ್ರೈ ಬೇಕಾಗುವ ಸಾಮಗ್ರಿಗಳು ಮಟನ್, ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಅಚ್ಚಕಾರದ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ. ಓಕೆ, ವೈವಿಧ್ಯಮಯ ಮಿಲ್ಟ್ರಿ ಹೋಟೆಲ್ ಅವ್ರನ್ನ ಕರೆಸಿ ಅದ್ಭುತವಾಗಿರುವಂತ ಮಾಂಸರಿ ಅಡಿಗೆಯನ್ನ ತೋರಿಸುವಂತ ಏಕೈಕ ಕಾರ್ಯಕ್ರಮ ಮುರಳಿ ಮಿಲ್ಟ್ರಿ ಹೋಟೆಲ್. ಎಣ್ಣೆ ಸ್ವಲ್ಪ ಹಾಕದ ನೀವು? ಸ್ವಲ್ಪ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಲ್ವಾ? ಅದಕ್ಕೆ ಎಣ್ಣೆ ಬಹಳ ಇದ್ರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಲೈಟ್ ಆಗಿರ್ಬೇಕಷ್ಟೇ. ಶ್ರೀಮತಿ ಅವರು ಬರ್ತಾರಾ? ಹೌದು ಸರ್. ಹೋಟ್ಲಿಗೆ ಬರ್ತಾರಾ? ಇಲ್ಲ, ಹೋಟ್ಲಿಗೆ ಬರಲ್ಲ ಸರ್, ಮಕ್ಕಳು ನೋಡ್ತಾ ಇರ್ತಾರಲ್ಲ. ಆದ್ರೂ ಏನೋ ಯಾವಾಗಲಾದ್ರೂ ಸರಿ ಹೋಗ್ತಾರೆ. ಯಾವಾಗಾದ್ರೂ ಬರ್ತಾರೆ? ಕ್ಯಾಶ್ ಮೇಲೆ ಕೂತ್ಕೊಳ್ಳೋದು? ಇಲ್ಲ, ಕ್ಯಾಶ್ ಮೇಲೆ ಯಾರು ಕೂತ್ಕೊಂಡ್ರು? 500 ಸಾವಿರ ಜೋಬಲ ಹಾಕೊಂಡು ಹೋಗೋದು ಆತರ ಏನಿಲ್ವಾ? ನಮ್ಮ ತಾಯಿರ್ ಇರ್ತಾರೆ ಸರ್. ಹಂಗೇಳಿ ಯಾರು ಅವ್ರು ಇರಲೇಬೇಕು ಅಲ್ಲಿ. ಮನೆ ಒಳಗೆ ಅಲ್ಲಿ ಹೋಟ್ಲಲ್ಲಿ ಒಳಗೆ ಇರ್ತಾರೆ ನಮ್ಮ ತಾಯಿರು. ಹೋಟ್ಲು ಮನೆ ಪಕ್ಕ ಪಕ್ಕ ನೀನು? ಇಲ್ಲ, ಮನೆ ಬೇರೆ ಕಡೆ ಇದೆ. ಹೋಟ್ಲಲ್ಲಿ ನಮ್ಮ ತಾಯಿರು ನಾವು ಇರ್ತೀವಿ. ಇಬ್ರು ಇರ್ತೀವಿ? ಇಬ್ರು ಇರ್ತೀವಿ. ಯಾವಾಗಾದ್ರೂ ನಮ್ಮ ತಾಯಿರ್ ಇಲ್ಲ ಅಂದಾಗ ನಮ್ಮ ಮನೆಯವ್ರು ಬರ್ತಾರೆ. ಹಂಗೇನೆ? ಓಕೆ, ನಿಮ್ಮೇನೋ ನಿಮ್ಮ ಮನೆಯವ್ರು ಬಂದಿದ್ದಾರೆ ಇಲ್ಲಿಗೆ? ಹೌದು ಸರ್. ಬಂದ ಹೆಸರು? ಲೀಲಾವತಿ ಅಂತ. ಏನು ಅಷ್ಟೊಂದು ಜ್ಞಾಪಿಸ್ಕೊಳ್ತಾ ಇದ್ದೀರಾ? ಇಲ್ಲ, ಅಲ್ಲಿ ಕೂತಿದ್ರಲ್ಲಿ ನೋಡ್ಕೊಂಡು ಜ್ಞಾಪಿಸ್ಕೊಂಡ್ರ? ಓಕೆ, ಲೀಲಾವತಿ ಅವರೇ ನಮಸ್ಕಾರ, ಚಿತ್ರದುರ್ಗದಿಂದ ಬಂದಿದ್ದೀರಾ. ನೋಡಿ, ನಿಮ್ಮ ಯಜಮಾನರು ಕಳಕಳಿಯಾಗಿ ಅಡುಗೆಗಳು ಮಾಡ್ತಾ ಇದ್ದಾರೆ ಮುರಳಿ ಮಿಲಿಟರಿ ಹೋಟೆಲ್ನಲ್ಲಿ. ಸರ್ ಹಾಕ್ಲಾ? ಹಾಕಿ ಸರ್, ದಯವಿಟ್ಟು ಹಾಕಿ. ಏನದು? ಮೆಣಸಿನ್ಕಾಯಿ. ಅದೇನು ತಿಪ್ಪೂರಲ್ಲಿ ಏನು ಮಾಡ್ತಿದ್ರಿ ನೀವು? ತಿಪ್ಪೂರಲ್ಲಿ ಹೋಟ್ಲೇ ಸರ್. ಅದು ರೆಡ್ಡಿ ಹೋಟ್ಲೇನಾ? ಅದು ರೆಡ್ಡಿ, ಅದೇ ರೆಡ್ಡಿ ಹೋಟ್ಲ್, ರೆಡ್ಡಿ ಮಿಲಿಟರಿ ಹೋಟ್ಲ್ ಅಂತ. ರೆಡ್ಡಿ ಮಿಲಿಟರಿ ಹೋಟ್ಲು ಈ ಚಿತ್ರದುರ್ಗ ರೆಡ್ಡಿ ಮಿಲಿಟರಿ ಹೋಟ್ಲ್. ಹೌದು ಸರ್. ಓಕೆ, ತಿಪ್ಪೂರಲ್ಲಿ ನನಗೆ ತುಂಬಾ ಜನ ಹೇಳಿದ್ದಾರೆ ಸರ್, ಚಿತ್ರದುರ್ಗದಲ್ಲಿ ಆರ್ಟಿಒ ಪಕ್ಕ ತಾನೇ ಇರೋದು? ಹೌದು ಸರ್, ಹೌದು. ಆರ್ಟಿಒ ಪಕ್ಕ ರೆಡ್ಡಿ ಮಿಲಿಟರಿ ಹೋಟ್ಲ್ ಇದೆ ಸರ್, ಅವ್ರನ್ನ ಕರ್ಸಿ ಸರ್, ಕರ್ಸಿ ಸರ್ ಅಂತ ನಾವೆಲ್ಲರೂ ಹೇಳ್ಬಿಟ್ಟಿದೀವಿ. ನಿಮ್ಮ ಊರಲ್ಲಿ ಯಾವ್ದಾರ ಇಷ್ಟ ಆದರೆ ಅಥವಾ ಬೇರೆ ಊರಿಗೆ ಯಾವ್ದಾರ ಹೋದಾಗ ನಿಮ್ಗೇನಾದ್ರು ಅಲ್ಲಿರುವಂತ ನಾನ್ ವೆಜ್ ಹೋಟ್ಲು ಇಷ್ಟ ಆದರೆ ಫೋನ್ ಮಾಡಿ, ಅವ್ರ ಫೋನ್ ನಂಬರ್ ಕಳಿಸಿ, ಅವ್ರನ್ನ ಕರ್ಸ್ಕೊಳ್ತೀವಿ ಅಂತ ಹೇಳಿದೀವಿ. ತುಂಬಾ ಜನ ನಿಮ್ಮ ಊಟನ ಲೈಕ್ ಮಾಡಿದ್ದಾರೆ. ಸುಳ್ಳೇನು ಹೇಳ್ತಾ ಇಲ್ಲ ಸರ್. ಬೆಳ್ಳುಳ್ಳಿ ಸರ್. ಓಕೆ, ಈರುಳ್ಳಿ. ಓಕೆ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು. ನಿಮ್ ತಾಯಿಯವ್ರ ಅಡುಗೆ ಮಾಡ್ತಾರೆ ಇನ್ನೂ ರೆಡಿ ಅವರೇ? ಹೌದು ಸರ್, ಮಾಡ್ತಾರೆ. ಏನವ್ರ ಹೆಸರು? ಭಾಗ್ಯಮ್ಮ. ಭಾಗ್ಯಮ್ಮನವರೇ ನಮಸ್ಕಾರ, ಒಂದ್ಸರಿ ಬನ್ನಿ. ಏನ್ ಚೆನ್ನಾಗ್ ಮಾಡ್ತಾರೆ ನಿಮ್ಮಮ್ಮ? ಎಲ್ಲ ಮಾಡ್ತಾರೆ ಸರ್. ಅವರು ಚೆನ್ನಾಗಿ ಮಾಡೋದು. ನಿಮ್ಮ ಅಮ್ಮನ ಕೈ ರುಚಿ ಏನು ಚೆನ್ನಾಗಿದೆ? ಎಲ್ಲ ಐಟಮು ಮಾಡ್ತಾರೆ ಸರ್. ಇದು ಬೇಯಿಸ್ಕೊಂಡಿರೋಂಥ? ಹೌದು ಸರ್, ಬೇಯಿಸ್ಕೊಂಡಿರೋ. ಎಷ್ಟು ವಿಷಲ್ ಕೂಗ್ಸಿದ್ದೀರಿ ಸರ್? ಇದು 6 ವಿಷಲ್ ಕೂಗ್ಸಿದ್ದೀವಿ. ಸ್ವಲ್ಪ ಸ್ವಲ್ಪ ಮಟನ್ ಅಲ್ಲ, ಹಂಗಾಗಿ ವಿಷಲ್ ಜಾಸ್ತಿ ಬೇಕಾಗುತ್ತೆ. ಭಾಳ ಮಟನ್ ಇದ್ರೆ ವಿಷಲ್ ಬೇಕಾಗಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರೆಡ್ಡಿ ಮಿಲಿಟರಿ ಹೋಟ್ಲು ಚಿತ್ರದುರ್ಗದಿಂದ ಬಂದಿದ್ದಾರೆ ಮಂಜುನಾಥ್ ರೆಡ್ಡಿ ಅವರು. ಬಂದಿದ್ದಾರೆ ಆರ್ ಟಿ ಒ ಪಕ್ಕ, ಇಡೀ ಚಿತ್ರದುರ್ಗದಲ್ಲಿ ಒಂದೇ ಒಂದು ಮಿಲಿಟರಿ ಹೋಟ್ಲು, ರೆಡ್ಡಿ ಮಿಲಿಟರಿ ಹೋಟೆಲ್. ಹೆಂಗಿದೆ ಬಿಸ್ನೆಸ್? ಪರವಾಗಿಲ್ವಾ? ಪರವಾಗಿಲ್ಲ. ಎಷ್ಟು ಗಂಟೆಗೆ ಅಂಗಡಿ ಓಪನ್ ಆಗೋದು ನಿಮ್ಮ ಹೋಟೆಲ್ಲು? ಸರ್ 12:30 ಸ್ಟಾರ್ಟ್ ಆಗ್ತದೆ. 12:30 ಹೌದು. ಮಧ್ಯಾಹ್ನ? ಹೌದು ಸರ್. ಕ್ಲೋಸ್ ಮಾಡೋದು? ಕ್ಲೋಸ್ ಮಾಡೋದು 11:00 ತನಕ ಇರ್ತೀವಿ ಸರ್. ರಾತ್ರಿ? ಹೌದು ಸರ್. ಏನೇನು ತಿರ್ಬೇಕು? ಒಂದ್ಸರಿ ಓಪನ್ ಮಾಡಿದ್ರೆ ಕ್ಲೋಸ್ ಇಲ್ಲ? ಇಲ್ಲ, ಕ್ಲೋಸ್ ಇಲ್ಲ. ಏನೇನು ಮಾಡ್ತೀರಾ ಸ್ಪೆಷಲ್ ಐಟಮು? ಎಲ್ಲ ಮಾಡ್ತೀವಿ ಸರ್. ಮಟನ್ ಮಸಾಲ, ಚಾಪ್ಸು, ಚಿಕನ್ ಮಸಾಲ, ಕೈಮಾ, ಮಟನ್ ಫ್ರೈ, ಚಿಕನ್ ಫ್ರೈ, ಕೈಮಾ ಫ್ರೈ, ಮಟನ್ ದಮ್ ಬಿರಿಯಾನಿ, ಮುದ್ದೆ, ಪೂರಿ, ಮುದ್ದೆ, ಚಪಾತಿ. ಎರಡೇನಾ? ಮುದ್ದೆ, ಚಪಾತಿ, ರೈಸ್. ಓಕೆ, ಲೋಕಲ್ ಮಟನ್ ಫ್ರೈ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರೆಡ್ಡಿ ಅವರು ತೋರಿಸ್ಕೊಡ್ತಾ ಇದಾರೆ. ಈಸಿ ಅಲ್ಲ ಇದು? ಹಾಂ, ಭಾಳ ಈಸಿ ಇರುತ್ತೆ. ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ. ಹೌದಾ? ವೆರಿ ಗುಡ್. ಹೆಂಗಸ್ರು ಮಕ್ಕಳೆಲ್ಲ ಬರ್ಬೋದಾ ಮಿಲ್ಟ್ರಿ ಹೋಟ್ಲಿಗೆ? ಬರ್ಬೋದು ಸರ್. ಆದ್ರೆ ಬರಲ್ಲ? ಆದ್ರೆ ಬರಲ್ಲ. ಏನಕ್ಕೆ ಹಂಗೆ ಅಂದ್ರೆ? ಗಂಡ್ಮಕ್ಳು ಬಹಳ ಇರ್ತಾರಲ್ಲ. ಹೆಣ್ಮಕ್ಳು ಬರಕ್ ಮಾಡಿ ಬರ್ತಾ ಇರ್ತಾರೆ. ಫ್ಯಾಮಿಲಿಗೆ ಅಂದ್ರೆ ಸಪ್ರೇಟ್ ಮಾಡಿಲ್ಲ ಕೌಂಟರ್. ನಾವು ಸಪ್ರೇಟ್ ಇದ್ ಮಾಡಿಲ್ಲ. ಮಾಡಿ, ತುಂಬಾ ಜನ ಹೆಣ್ಮಕ್ಳು ಬರ್ತಾರೆ ಸರ್. ಆದ್ರೂ ಬಹಳ ಜನ ಬರ್ತಾರೆ ನಮ್ಮ ಹೋಟೆಲ್ಗಳಲ್ಲಿ. ಇಲ್ಲಿ ಬಂದು ಹೇಳ್ತಾರಲ್ಲ ನೋಡಿ, ನಮ್ಮ ಹೋಟೆಲಲ್ಲಿ ಇದು ನೋಡಿ, ಇದು ಗಂಡಸ್ರಿಗೆ, ಹೆಂಗಸ್ರಿಗೆ. ಗಂಡಸ್ರಿಗೆ ಬೇಕಂದ್ರೆ ಆ ಕಡೆ, ಬರೀ ಗಂಡಸ್ರಿಗೆ ಆ ಕಡೆ. ಅದೇ ಅದೇ ಸರ್. ಅಲ್ಲಿ ನೋಡಿ ಆ ಎಂಡಲ್ಲಿ, ಅಲ್ಲೇ ಕುತ್ಕೋಬೇಕು ಗಂಡಸ್ರು. ಫ್ಯಾಮಿಲಿ ಜೊತೆ ಬಂದ್ರೆ ಮಾತ್ರ ಮುಂದ್ಗಡೆ. ಅದೇ ಸರ್. ತುಂಬಾ ಜನ ಕೇಳ್ತಾ ಇರ್ತಾರೆ ನಮ್ಮ ಮಿಲಿಟರಿ ಹೋಟ್ಲದು ತಲೆ ಮಾಂಸ, ಕಾಲು ಸೂಪು, ಮುದ್ದೆ ಇವೆಲ್ಲ ತಿನ್ನಕ್ ಇಷ್ಟ, ಬಟ್ ಹೋಟ್ಲುಗಳನ್ನ ಹೋಗಕ್ ಆಗಲ್ಲ ಅಂತ. ಸರ್ ಪೆಪ್ಪರ್ ಪೌಡರ್ ಹಾಕಿ ಸರ್. ಎಷ್ಟು ಮಟನ್ ಫ್ರೈ ಇದು ನಿಮ್ಮದ್ರಿ ಲೋಕಲ್ ಫ್ರೈ? ಸರ್ 120, 120 ರೂಪಾಯಿ. 120 ರೂಪಾಯ? ಹೌದು ಸರ್. ಲೇ ಮಂಜ, ಫಸ್ಟ್ ಬೋರ್ಡ್ ಚೇಂಜ್ ಮಾಡಿ, 120 ರೂಪಾಯಿ ಮಾಡ ಮಟನ್ ಫ್ರೈನ. ಚಿತ್ರದುರ್ಗದಲ್ಲೇ 120 ರೂಪಾಯಿ, ನಮ್ಮ ಹೋಟ್ಲು ಬೆಂಗಳೂರು ಇಟ್ಕೊಂಡು 90 ರೂಪಾಯಿ. ಏ ಚೆಕ್ ಮಾಡ, ಬಂದಿಲ್ಲ. ಎಲ್ಲಿಂದ ಲಾಭ ಬರ್ತದೆ? ಲಾಭ ಬಂದಿಲ್ಲ ಬಂದಿಲ್ಲ ಅಂತ ಎಲ್ಲಿಂದ ಬರ್ತದೆ? ಕರ್ಪುಡಿ ಇದು ಸ್ವಲ್ಪ ಕರ್ಪುಡಿ ಹಾಕ್ಬೇಕಾ? ಸ್ವಲ್ಪ ಹಾಕಿರ್ತೀವಿ. ಸ್ವಲ್ಪ ಹಾಕ್ತೀರಾ ಇವಾಗ? ಅಲ್ಲ ಹಾಕಿದೀವಿ. ಇವಾಗ ಹಾಕಿದ್ರ? ಸ್ವಲ್ಪ ಬರೀ ಮೆಣಸು ಪುಡಿ ಆದ್ರೆ ಒಂದ್ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ.
ಸಾಕಾ ಇಷ್ಟೇನಾ ಇನ್ನ ಸ್ವಲ್ಪ ಇನ್ನ ಚೂರು ಸರ್ ಆಗ್ಲಿ ಆಗ್ಲಿ ಮುಚ್ಚಬೇಕಾ ಇಲ್ಲ ಇಲ್ಲ ಬೇಡ ಸರ್ ಎಂದಿರ ಮಟನ್ ಅಲ್ಲ ಅದೇನು ನೋಡಿ ಎಂತ ಪೆದ್ದನ್ ಮಕ್ಕಳು ಇವಾಗ ಚೇಂಜ್ ಮಾಡ್ತಾವ್ರೆ 2 ವರ್ಷದಿಂದ ಸತ್ತಿದೀವಿ 90 ರೂಪಾಯಿ ಕೊಟ್ಟು 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 ಚಿತ್ರದುಲ್ಲೇ 120 ರೂಪಾಯಿ ನೀರು ಗಿರ ಹಾಕ್ತೀರಾ ಸ್ವಲ್ಪ ಇಲ್ಲ ಇಲ್ಲ ಏನಿಲ್ಲ ನೀರೇ ಇಲ್ಲ ನೀರು ಇಲ್ಲ ರುಬ್ಬಿಂಗ್ ಕಾರಾನು ಇಲ್ಲ ಕರೆಂಟ್ ಹೋದ್ರೂ ಪರವಾಗಿಲ್ಲ ಕರೆಂಟ್ ಇದ್ರು ಪರವಾಗಿಲ್ಲ ಒಂದು ಲೋಕಲ್ ಮಟನ್ ಫ್ರೈ ಮಾಡ್ಕೋಬಹುದು ರೆಡ್ಡಿ ಸ್ಪೆಷಲ್ ಉಪಕಾರ ಎಲ್ಲ ಚೆನ್ನಾಗಿರುತ್ತಲ್ಲ ಓಕೆ ಕಾರಕರವಾಗಿ ಬಾಯಿ ಕೆಟ್ಟಾಗ ಬಾಯಿ ಕೆಟ್ಟಾಗ ತಲೆ ಕೆಟ್ಟಾಗ ಸಾಯಂಕಾಲದೊತ್ತು ಕೂತಾಗ ಪಕ್ಕದಲ್ಲಿ ಏನಾರ ಇಟ್ಕೊಂಡಾಗ ಬೇಕೇ ಬೇಕಾಗುವಂತದ್ದು ಲೋಕಲ್ ಮಟನ್ ಐ ಓಕೆ ಸರ್ सर रेड्डी मिलिट्री होटल स्पेशल रेड्डी लोकल मटन पेपर ड्राई लोकल मटन पेपर ड्राई चित्रदुर्गद रेड्डी स्पेशल अड़े चित्रदुर्गद बंद अड़गे नम कई ना टेस्ट मातीवी नहीं नोड़ता बनी कुछ सर मूलतः चित्रदुर्ग सर अल पक 12 किलोमीटर बेड़गट अंत नमूर ओके ಅಲ್ಲಿಂದ ಶುರು ಮಾಡಿ ಜೀವನ ಹೆಂಗೆ ಹೋಟಲ್ ಮಾಡಕ್ಕೆ ಹೆಂಗೆ ಐಡಿಯಾ ಬಂತು ಮುಂಚಿಂದ ಹೋಟಲ್ ಸರ್ ನಮ್ಮ ಮಾವರೆಲ್ಲ ಹೋಟಲ್ ಇದೆ ಅವರೇ ದಾರಿ ತೋರಿಸಿದ್ರು ಜೈನ್ ರೆಡ್ಡಿ ಅಂತ ಎಲ್ಲಿ ಇರೋದು ಅವರು ವಸ್ತ್ರದಲ್ಲಿ ಇದ್ದಾರೆ ಅವರು ಅಲ್ಲೊಂದು ಹೋಟಲ್ ಇದೆಯಾ ಹಾ ಅಲ್ಲಿ ಹೋಟಲ್ ಇದೆ ಅವರನ್ನು ಸರಿ ಕರೆಸಿ ವಸ್ತ್ರದ ಸ್ಪೆಷಲ್ ಮಾಡ್ಸೋಣ ಅವರು ಒಂದು ಸ್ವಲ್ಪ ಬ್ಯಾಕ್ ಪೇನ್ ಇದೆ ಸರ್ ಹಾಗಾಗಿ ಬರಲ್ಲ ಅವರ ಹತ್ರ ಯಾರು ಮಾತ್ರ ಅಲ್ಲಿ ಅಲ್ಲಿ ನಮ್ಮ ಅಕ್ಕರೆಲ್ಲ ಇದ್ದಾರೆ ಸರ್ ನಮ್ಮ ಅಕ್ಕರು ಅವರ ಮಗ ಇದ್ದಾನೆ ಹರೀಶ್ ಅಂತ ಹಾ ಅವರೆಲ್ಲ ಮಾಡ್ತಾರೆ ಈಗ ಅವರ ಕಡೆಯಿಂದ ದುರ್ಗಕ್ಕೆ ಬಂದು ಮಾಡ್ಕೊಂಡ ಬಿಟ್ರಿ ಅವರಿನ ಅಲ್ಲೇ ಇದ್ದಾರೆ ಹೊಸದುರ್ಗದಲ್ಲಿ ಅದೇ ಸರ್ ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಲೋಕಲ್ ಫ್ರೈ ಮಟನ್ ಪೆಪ್ಪರ್ ಲೋಕಲ್ ಫ್ರೈ ರೆಡ್ಡಿ ಅವರ ಸ್ಪೆಷಲ್ ಚಿತ್ರದುರ್ಗದಿಂದ ಬಂದಿರುವಂತ ಫ್ರೈ ಟೇಸ್ಟ್ ಮಾಡೋಣ ಮಾಡಿ ಸರ್ ಹೋಟಲ್ ಅಲ್ಲಿ ಎಲೆ ಊಟನಾ ಇಲ್ಲ ಸರ್ ಪ್ಲೇಟ್ ಅಲ್ಲೇ ಪ್ಲೇಟ್ ಅಲ್ಲೇ ಕೊಡೋದಾ ನಮ್ಮ ಹೋಟಲ್ ಅಲ್ಲಿ ಎಲೆ ನೀನೆ ಎಲೆ ಬಿಟ್ ಬರೆ ಹಾಕಂಗಿಲ್ಲ ಫುಲ್ ಎಲೆ ಸ್ಪೆಷಲ್ ನೀನೆ ಟೇಸ್ಟ್ ಮಾಡೋದಾ ಮಾಡಿ ಸರ್ ಇದು ಸ್ವಲ್ಪ ಬೆಳ್ಳುಳ್ಳಿ ಹಾಕಬಹುದು ಅದೇ ಸರ್ ಸ್ವಲ್ಪ ಬೆಳ್ಳುಳ್ಳಿ ಹಾಕಬಹುದು ಫ್ರೈ ಅಂತಾನೆ ಅದೇ ಕೆಲಸಕ್ಕೆ ತರ್ತೀವಿ ನಾವು ಪಕ್ಕಾ ರೆಡಿ ಹೊಟ್ಟು ಊಟ ನಮ್ಮ ಸ್ವಲ್ಪ ಈ ಫ್ರೈ ಆಗಿರೋ ಮೆಣಸಿನ ಕಾಳು ಇದ್ರೆ ಒಳ್ಳೇದು ಅನ್ಸುತ್ತೆ ಅದು ಸ್ವಲ್ಪ ಖಾರ ಇರುತ್ತೆ ಸರ್ ಇದ್ರೇನೆ ಅದು ರುಚಿ ಅಂತ ಮಟನ್ ಅಂದ್ರೆ ಸ್ವಲ್ಪ ಖಾರ ಇದ್ರೇನೆ ರುಚಿ ಸ್ವಲ್ಪ ಸ್ವಲ್ಪ ಖಾರ ಸ್ವಲ್ಪ ಬೆಳ್ಳುಳ್ಳಿ ಪೆಪ್ಪರ್ ಅದರ ಮೇಲೆ ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿ ಮಾಡಿದ್ದಾರೆ ಥ್ಯಾಂಕ್ ಯು ರೆಡಿ ಅವರೇ ತುಂಬಾ ಚೆನ್ನಾಗಿದೆ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಇನ್ನು ಸಾಕಷ್ಟು ಮಾಡಿ ತೋರಿಸ್ಬೇಕು ನೀವು ಆಯ್ತು ಸರ್ ಇನ್ನೇನು ಊರಿಗೆ ಕಳ್ಸಂಗೆ ಕಾಣಲ್ಲ ನಾವು ಇಲ್ಲಿ ಇಟ್ಕೊಂಡ್ಬಿಡ್ತೀವಿ ಥ್ಯಾಂಕ್ ಯು ರೆಡಿ ಅವರೇ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ನೀವು ವೈಫ್ ಎಲ್ಲ ಕರ್ಕೊಂಡ್ಬನ್ನಿ ಸರಿ ಸರ್ ಥ್ಯಾಂಕ್ ಯು ಸರ್ ಸ್ವಲ್ಪ ಮೆಣಸಿನಕಾಯಿ ಜೊತೆಗೆ ಬೆಳ್ಳುಳ್ಳಿ ಜೊತೆಗೆ ಒಂದೊಂದು ಪೀಸ್ನ ಬಾಯಿಲ್ ಹಾಕೊಳ್ತಾ ಇದ್ರೆ ಒಬ್ಬರು 2 3 4 ಪ್ಲೇಟ್ ತನಕ ಖಾಲಿ ಮಾಡಬಹುದು ಆದರೆ ಇದನ್ನ ತಿನ್ನಬೇಕು ಅಂದ್ರೆ ಚಿತ್ರದುರ್ಗಕ್ಕೆ ಹೋಗಬೇಕು ಆರ್ಟಿಓ ಪಕ್ಕಕ್ಕೆ ಹೋಗಬೇಕು ರೆಡ್ಡಿ ಮಿಲಿಟರಿ ಹೋಟೆಲ್ ನೋಡಬೇಕು ಮಂಜುನಾಥ್ ರೆಡ್ಡಿನ ಮಾತಾಡಿಸಬೇಕು ತಿನ್ನಬೇಕು ಆದರೆ ಮುರುಳಿ ಮಿಲಿಟರಿ ಹೋಟೆಲ್ ಹಂಗಲ್ಲ ಈ ಅದ್ಭುತವಾಗಿರುವಂತ ರೆಡ್ಡಿ ಮಿಲಿಟರಿ ಹೋಟೆಲ್ನ ಸ್ಪೆಷಲ್ ಮಟನ್ ಪೆಪ್ಪರ್ ಡ್ರೈನ ಇಲ್ಲೇ ತೋರಿಸ್ತೀವಿ ಇವತ್ತೇ ಈಗಲೇ ಮನೆಯಲ್ಲಿ ಮಾಡ್ಕೊಳ್ಳಿ ಟೇಸ್ಟ್ ನೋಡ್ಕೊಳ್ಳಿ ಲೋಕಲ್ ಮಟನ್ ಪೆಪ್ಪರ್ ಫ್ರೈ ಮಾಡುವ ವಿಧಾನ ಒಂದು ಬಾಣಲಿಗೆ ಎಣ್ಣೆ ಅದು ಕಾದ ಮೇಲೆ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಉಪ್ಪು ಬೇಯಿಸಿಕೊಂಡ ಮಟನ್ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ಇದಕ್ಕೆ ಕಾಳು ಮೆಣಸಿನ ಪುಡಿ ಅಚ್ಚಕಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಲೋಕಲ್ ಮಟನ್ ಪೆಪ್ಪರ್ ಫ್ರೈ ರೆಡಿ ಟು ಈಟ್ ನಮ್ಮ ಇವತ್ತಿನ ಮುರುಳಿ ಮಿಲಿಟರಿ ಹೋಟೆಲ್ ಶನಿವಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಬರುತ್ತೆ ಕರ್ನಾಟಕದಲ್ಲಿ ಇರತಕ್ಕಂತ ಎಲ್ಲ ಮಿಲಿಟರಿ ಹೋಟೆಲ್ ಅವರನ್ನ ಕರೆಸೋ ಪ್ರಯತ್ನ ಒಳ್ಳೆ ನಾನ್ ವೆಜಿಟೇರಿಯನ್ ಅಡಿಗೆ ಮಾಡೋರನ್ನ ನಮ್ಮ ಮಿಲಿಟರಿ ಹೋಟೆಲ್ ಕರೆಸಿ ಅವರ ಕೈ ರುಚಿನ ನಿಮಗೆ ತೋರಿಸುವಂತ ಒಂದು ಪ್ರಯತ್ನ ನಾವು ಮಾಡ್ತಾ ಇದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಮುರುಳಿ ಮಿಲಿಟರಿ ಹೋಟೆಲ್ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಯಾಕಂದ್ರೆ ಒಳಗಡೆ ಸಿಕ್ಕಾಪಟ್ಟೆ ಕೆಲಸ ಇದೆ ಜೊತೆಗೆ ನಮ್ಮ ಗೆಳೆಯರು ಅದ್ಭುತವಾಗಿರುವಂತ ಮಟನ್ ಫ್ರೈನ ಕೊಟ್ಟಿದ್ದಾರೆ ಸ್ವಲ್ಪ ಕಾಪಿ ಮಾಡ್ಕೋಬೇಕು ಬರ್ತೀನಿ